परस्परात्मानौ बादरायण शङ्करौ सर्वात्मा सर्वदृग्योऽसौ सर्वाध्यास निरासकृत सततं सन्निधत्तां मे हृदये परमशिवः अथीहि भगवो ब्रह्म ॐ व्यतिरेकानवस्थितेष्टानपेक्षत्वात् ॐ व्यतिरेकानवस्थितेष्टानपेक्षत्वात् ॐ व्यतिरेकानवस्थितेष्टानपेक्षत्वात् व्यतिरेकानवस्थितेः च अनपेक्षत्वात् இல்லை பிரதானமும் ஜெகத் காரணமாக கும்பார மடக்கே காரணம் படுகி மண்டப மஞ்ச காரணம் பேரியாக இருக்காரு இல்லி பிரதானம் பேரியாக இருவாத வத்திரேக அனவஸ்தே தான் பேரியாக இருவாதிருந்தாலும் மத்து அனபேட்ச அதுக்கு இன்யாவது அபேட்சும் இல்லை இவக பிரதான அச்சேதன அச்சேதவாத பிரதானக்கு ಸತ್ಯದಸ್ತಮೋ ಗುಣ ಅಂತ ಮೂರು ಗುಣ ಸಾಮ್ಯಾವಸ್ಥೆ ಬಿಟ್ಟು ನಿನ್ನೊಂದಿಲ್ಲ ಅದಕ್ಕೆ ಜಗತ್ತಾಗೋ ಇದೊಂದು ಅಪೇಕ್ಷೆ ಇಲ್ಲ ಹಾಗಾಗಿ ಅದು ಹೆಂಗೆ ಜಗತ್ ಸೃಷ್ಟಿ ಮಾಡುತ್ತೆ ಕುಂಬಾರನಾದರೆ ಚಿಗರಿ ಕೋಲು ಬೇರೆ ಬೇರೆ ಸಾಮಗ್ರಿ ಉಂಟು ಮಾಡ್ತಾನೆ ಇದಕ್ಕೆ ಇನ್ನೊಂದರ ಇದು ಬರೋ ಅದು ಒಂದೇ ಇರೋದು ಸತ್ಯದಸ್ತಮೋ ಗುಣ ಸಾಮ್ಯಾವಸ್ಥೆ ಅದು ಬೇರೆಯಾಗಿರುವುದಿಲ್ಲ ಅದಕ್ಕೆ ಇನ್ನೊಂದರ ಸಾಧನ ಅಪೇಕ್ಷೆಯೂ ಇಲ್ಲ ಹಾಗಾಗಿ ಅದನ್ನು ಸೃಷ್ಟಿಯಾಗುವುದು ಹೊಂದೋ ಅಲ್ಲ ಅಂತ ಸೂತ್ರಾರ್ಥ ವಿವರಣೆ ಭಾಷ್ಯ ನೋಡ ಸಾಂಖ್ಯಾನಾಂ ತ್ರಯೋಗುಣಾ ಸಾಮ್ಯೇನ ಅವತಿಷ್ಠಮಾನಾ ಪ್ರಧಾನಂ ಸಾಂಖ್ಯಾನಾಂ ತ್ರಯೋಗುಣಾ ಸಾಮ್ಯೇನ ಅವತಿಷ್ಠಮಾನಾ ಪ್ರಧಾನಂ ಪ್ರಧಾನ ಪ್ರಧಾನ ಅಂದರೆ ಏನಪ್ಪ ಸಾಂಖ್ಯರಿಗೆ ಸಾಂಖ್ಯ ಕಾಪಿಲ ಸಾಂಖ್ಯರು ಅಂತ ಅದನ್ನು ಹೆಸರು ಸಾಂಖ್ಯರು ಅಂತ ಅಷ್ಟೇ ನಿಮಗೆ ಸಾಂಖ್ಯರು ಅವರು ಶಬ್ದಕ್ಕರ್ಥ ಸಂಖ್ಯಾ ತತ್ವ ವಿಚಾರಣ ಅಂತ ನಿಜವಾದ ಸಾಂಖ್ಯರು ಶಂಕರಾಚಾರ್ಯರೇ ಅವ್ರ ಸಾಂಖ್ಯರು ಅಂತ ಅಂದ್ಕೊಳ್ತಾರೆ ಅವ್ರ ಸಾಂಖ್ಯರಲ್ಲ ಪರಮಾರ್ಥ ತತ್ವವನ್ನು ತಿಳಿಸಿಕೊಡೋರು ಯಾರು ಅವ್ರ ಸಾಂಖ್ಯರು ಅಂತ ಹಾಗೆ ಯೋಗಿಗಳು ಅಂತ ನಿಜವಾಗ ಶಂಕರಾಚಾರ್ಯರಿಗೆ ಹೊಂದೋದು ಪರಮಾತ್ಮನೇ ಕೂಡುವಿಕೆಯನ್ನು ಹೇಳುವವರು ಯೋಗಿಗಳು ಅಂತ ಯೋಗ ಅಂದರೆ ಕೂಡೋದು ಅಂತ ಪರಮಾರ್ಥ ತತ್ವವನ್ನು ಕೂಡಿಕೊಳ್ಳುವಂಥ ಸ್ವರೂಪ ಅಂತ ತಿಳಿಸ್ಕೊಳ್ಳೋರು ಶಂಕರಾಚಾರ್ಯರೇ ಅದನ್ನು ತಿಳ್ಕೊಂಡಿದ್ದಾರೆ ಹಾಗೆ ನಿಜವಾದ ಸಾಂಖ್ಯರು ಯೋಗಿಗಳು ಶಂಕರಾಚಾರ್ಯರು ಇವರು ಇಟ್ಕೊಂಡ್ಬಿಡಿದಾರೆ ಹೆಸರನ್ನು ಪೇಟೆಂಟ್ ಮಾಡ್ಕೊಂಡ್ರು ನಮ್ಮದು ಅಂತ ಅವ್ರು ಯಾವ ಯೋಗಿಗಳೆಲ್ಲ ಅವ್ರು ಸಾಂಖ್ಯರು ಅಲ್ಲ ಎಲ್ಲ ತಪ್ಪಿಕೊಂಡವ್ರು ಇರಲಿ ಒಟ್ಟ ಮೇಲೆ ಮೂರು ಗುಣಗಳಿದೆಯಲ್ಲಪ್ಪ ಸತ್ವಗುಣ ರಜಗುಣ ಸಮಗುಣ ಅದು ಈಕ್ವಲ್ ಪ್ರಪೋರ್ಷನ್ನು ಸಮಾನ ನೂರು 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 ಇದ್ಬಿಟ್ರೆ ಅದಕ್ಕೆ ಹೆಸರೇನು ಪ್ರಧಾನ ಅಂತ ಮೂರು ನೂರು ಮೂರು ನೂರು ನೂರು ಕರೆಕ್ಟ್ ನೂರು 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 ಇಷ್ಟು ಇದ್ಬಿಟ್ರೆ ಅದಕ್ಕೆ ಪ್ರಧಾನ ಸಾಮ್ಯಾವಸ್ಥೆ ಹೆಸರೇನು ಪ್ರಧಾನ ಅಂತ ಹೇಳಿ ಹೆಸರು ಕೊಟ್ಟರು ನಂತರ ತದ್ವ್ಯತಿರೇಕೇನ ಪ್ರಧಾನಸ್ಯ ಪ್ರವರ್ತಕ ನಿವರ್ತಕ ಕಿಂಚಿತ್ ಬಾಹ್ಯಮೇಕ್ಷ್ಯಂಕೇ ಗುಣತ್ರಯ ವ್ಯತಿರೇಕೇಣ ತೇಷಾಂ ವ್ಯತಿರೇಕ ಅತೇಭ್ಯೋ ವ್ಯತಿರೇಕೇಣ ಅವರಿಗಿಂತ ಬೇರೆಯಾಗಿ ಆ ಮೂರು ಗುಣಗಿಂತ ಬೇರೆಯಾಗಿ ಪ್ರಧಾನವನ್ನು ಮತ್ತೆ ತೊಡಗಿಸುವ ಅಥವಾ ಪ್ರಳಯಕಾಲದಲ್ಲಿ ಹಿಂತಿರುಗಿಸುವ ಸೃಷ್ಟಿಕಾದರೂ ತೊಡಗಿಸಬೇಕು ಪ್ರಳಯಕಾಲದೆಲ್ಲ ರಿವರ್ಸ್ ಆಗಬೇಕು ಈ ರೀತಿ ಮಾಡುವಂಥದ್ದು ಹೊರಗಿನ ಯಾವುದೊಂದು ಅಪೇಕ್ಷೆಯೂ ಇಲ್ಲ ಅದು ಅಂಥದ್ದೊಂದು ಅವಸ್ಥಿತವಾಗಿ ನೆಲೆ ನಿಂತದ್ದು ಇಂಥದ್ದೊಂದು ಇದೆ ಅದು ದಬ್ಬತ್ತೆ ಅದು ಎಳೆಯತ್ತೆ ಮಾಡೋಣ ಅಂತಂದರೆ ಅಂಥದ್ದು ನಿಮ್ಗೆ ಒಪ್ಕೊಂಡಿಲ್ಲ ಸ್ವಯಂ ಪ್ರಧಾನ ಅಚೇತನ ಮೂರು ಗುಣಗಳ ಸಾಮ್ಯಾವಸ್ಥೆ ಅಷ್ಟೇ ಇನ್ನು ಅದಕ್ಕಿಂತ ಬೇರೆ ಇನ್ನೇನು ಅದಕ್ಕೆ ಇನ್ನೊಂದು ಅಪೇಕ್ಷೆ ಇಲ್ಲ ಹೀಗಿರುವ ಪ್ರಧಾನ ಹೇಗೆ ತೊಡಗುತ್ತೆ ಹೇಗೆ ನನಗೆ ನಿವೃತ್ತಿ ಆಗುತ್ತೆ ಅಂತ ಕೇಳ್ತಿದ್ದಾರೆ ಇದು ವ್ಯತಿರೇಕ ಏನಂದರೆ ಆ ಗುಣತ್ರಯ ವ್ಯತಿರೇಕವಾಗಿ ವ್ಯತಿರೇಕ ಈ ಪ್ರಧಾನಕ್ಕೆ ಪ್ರವರ್ತಕವಾದ ಅಥವಾ ನಿವರ್ತಕವಾದ ಹೊರಗಿನ ಯಾವ ಅಪೇಕ್ಷೆಯೂ ಇಲ್ಲ ಅದ್ಯಾವುದೂ ಇದ್ಕೊಂಡೂ ಇಲ್ಲ ಅವಸ್ಥಿತಂ ವ್ಯತಿರೇಕ ಏನಂದರೆ ಗುಣತ್ರಯ ವ್ಯತಿರೇಕೇನ ಗುಣತ್ರಯ ವ್ಯತಿರೇಕೇನ ತೇಷಾಂ ವ್ಯತಿರೇಕೇನ ತೇಭ್ಯೋ ವ್ಯತಿರೇಕೇನ ಅವ್ರಿಗೆ ಇಂಥ ಅದು ಮಾಡು ತೇಭ್ಯ ಪಂಚಮಿ ಇಟ್ಕೋ ತೇಭ್ಯೋ ಗುಣತ್ರಯೇಭ್ಯೋ ವ್ಯತಿರೇಕೇನ ತಸ್ಯ ಪ್ರಧಾನಸ್ಯ ಪ್ರವರ್ತಕಂ ಪ್ರಧಾನವನ್ನು ತೊಡಗಿಸುವ ಅಲ್ಲ ಪ್ರಧಾನವನ್ನು ಹೆಮ್ಮೆಟ್ಟಿಸುವ ಯಾವ ಹೊಲ್ಲ ಅಪೇಕ್ಷೆಯೂ ಇಲ್ಲ ಅದು ಇದ್ಕೊಂಡಿಲ್ಲ ಇನ್ನು ಪುರುಷ ಇದಾನಲ್ಲ ಅಂತ ನೀವು ಕಾಣಬಹುದು ಪುರುಷಸ್ತು ಉದಾಸೀನ ಪುರುಷಸ್ತು ಉದಾಸೀನ ಪ್ರವರ್ತಕೋ ನಿವರ್ತಕ ಇತ್ಯತಃ ಪ್ರವರ್ತಕೋ ನಿವರ್ತಕ ಇತ್ಯತಃ ಅನಪೇಕ್ಷಂ ಪ್ರಧಾನಂ ಅನಪೇಕ್ಷಂ ಪ್ರಧಾನಂ ಪುರುಷ ಇದಾನಲ್ಲ ಅಂತ ನೀವೇ ಹೇಳ್ತೀರ ಪುರುಷ ಮಾತ್ರ ಏನು ಮಾಡೋ ಕ್ರಿಯೆ ಮಾಡೋನಲ್ಲ ಅವನು ಪುರುಷನು ಅಸಂಗನು ನಿರಂಜನನು ಭೋಕ್ತರು ಅಂತಾರೆ ಭೋಗ ಉಂಟಂತೆ
ಆ ಭೋಗಕ್ರಿಯೆಯಿಂದ ವಿಕ್ರಿಯ ಭೋಗಕ್ರಿಯೆಯಿಂದ ಅವನು ಬದಲಾವಣೆ ಆದರೆ ಇದಾಯ್ತಲ್ಲ ಅಂತಂದ್ರೆ ಆಗಲ್ಲ ಅಂತಾರೆ. ಯಾಕೆ ಕೇಳಿದ್ರೆ ಆ ಹೇಳಿ ನಾವು ಒಪ್ಪಿಲ್ಲ ಅಂತಾರೆ. ನೀವು ಕರ್ತೃತ್ವ ಹೇಗೆ ದುಃಖದಾಯಕವೋ, ಅದು ಜ್ಞಾತೃತ್ವ ಹೇಗೆ ದುಃಖದಾಯಕವೋ, ಭೋಕ್ತೃತ್ವವು ದುಃಖದಾಯಕ ಅಂತ ಅನುಭವದಲ್ಲಿದೆ. ಅವರೇನು ಅನುಭವದಲ್ಲಿದ್ರು, ಇಲ್ಲ ಅವನು ಕರ್ತೃವೂ ಅಲ್ಲ ಅವನು ಜ್ಞಾತೃವೂ ಅಲ್ಲ, ಕೇವಲ ಭೋಕ್ತೃ. ಭೋಕ್ತಿವ ಕೇವಲ ನ ಕರ್ತೇ ಇತ್ಯೇಕೆ ಅಂತ. ಬರೀ ಭೋಕ್ತಿವೇ ಹೊರತು ಪುರುಷ ಅದು ಚಿನ್ಮಾತನಂತೆ, ಅಸಂಗನಂತೆ, ಅದು ಅನೇಕನಂತೆ, ಒಬ್ಬನೇ ಅಲ್ಲ ಪುರುಷ. ಅವ್ರದ್ದು ಅಂಗೀಕಾರ ಚಿನ್ಮಾತೃತ್ವ ನಿರವಯವತ್ವ ಆಗಿರುವ ಪುರುಷರಿಗೆ ಅನೇ ಸಂಖ್ಯೆ ಹೆಂಗೆ ಹೇಳ್ತಾರೆ ಗೊತ್ತಾಗಲ್ಲ. ಅವ್ರು ಹೇಳ್ತಾರೆ ಒಬ್ಬೊಬ್ಬ ಪುರುಷರು ಬೇರೆ ಬೇರೆ ಅಂತಾರೆ. ನಿಮ್ಮ ಪುರುಷ ಬೇರೆ, ನೀ ಮುಕ್ತ ಅಂದರೆ ನಿಮ್ಮ ಒಬ್ಬನಿಗೆ. ಏಕಮೇವ ದ್ವಿತೀಯ ಸಿದ್ಧಾಂತ ಏನಾಗುತ್ತೆ, ಒಬ್ಬ ಮುಕ್ತ ಆಗ್ಬಿಡ ಎಲ್ಲರೂ ಮುಕ್ತ ಆಗ್ಬಿಡ್ತಾರೆ, ಅದನ್ನ ಸರಿಯಲ್ಲ ಅಂತ ಅವರು ಇದು ಮಾಡ್ತಾರೆ. ಏಕೇನ ಆದಿಮುಕ್ತೇನ ಸರ್ವೇಷಾಂ ಮುಕ್ತಿ ಭವತಿ ಇತ್ಯತಃ ಅದ್ವಿತೀಯತ್ವ ಅಂಗೀಕಾರ್ಯಂ. ಒಬ್ಬನೇ ಒಂದು ಕರೆಂಟ್ ಎಲ್ಲ ಇದಕ್ಕೆ ಹೋದರೆ ಒಂದು ಕಲ್ ಕರೆಂಟ್ ಇಸ್ಕೊಂಡು ಇಲ್ಲ ಬೇಲ್ಬ ಹೊರಡುತ್ತೆ, ಒಂದು ಹತ್ಕೊಂಡು ಎಲ್ಲೂ ಹತ್ಕೊಂಡ್ಬಿಡುತ್ತೆ. ಒಬ್ಬನೇ ಪುರುಷನೇ ಎಲ್ಲ ಕಡೆ ಇದ್ದು ಬಿಟ್ಟರೆ ಒಬ್ಬನಿಗೆ ಜ್ಞಾನ ಆಗ್ಬಿಡುತ್ತೆ, ಎಲ್ಲಿಗೂ ಜ್ಞಾನ ಆಗ್ಬಿಡುತ್ತೆ. ಅಥವಾ ಒಬ್ಬರಿಗೆ ಜ್ಞಾನವಾದರೂ ಇನ್ನೊಬ್ಬರು ಅಜ್ಞಾನ ಇದ್ದ ಆ ಅಜ್ಞಾನ ಬಂದು ಇನ್ನೂ ಅಜ್ಞಾನ ಆಗ್ಬಿಡ್ತಾನೆ. ಅದನ್ನೇ ಇದು ಒಪ್ಕೋಬಾರ್ದು. ಪುರುಷ ಆಗ್ತಾರೆ, ಹಾಂ ಅಲ್ಲ ಒಬ್ಬನೇ ಪುರುಷ ಒಪ್ಕೊಂಡ್ಬಿಟ್ಟು ಈ ದೋಷ ಆಗ್ಬಿಡುತ್ತೆ. ಅಲ್ಲ ಪುರುಷ ಅನೇಕರನ್ನು ಒಪ್ಕೊಂಡ್ಬಿಡ್ಬೇಕು. ನೀನೇ ಬೇರೆ, ಇವನೇ ಬೇರೆ, ಇವನೇ ಬೇರೆ, ನಿನ್ನಲ್ಲಿರುವ ಚೈತನ್ಯ ಬೇರೆ, ಇವನ ಚೈತನ್ಯ ಬೇರೆ, ಅವನ ಚೈತನ್ಯ ಬೇರೆ, ಎಲ್ಲ ಚೈತನ್ಯ ಒಂದೇ ಅದ್ವಿತೀಯವಾದ ಸ್ವರೂಪ ಅಲ್ಲ ಅಂತೇಳಿ ಹೇಳೋದು. ನಾವು ವೇದಾಂತ ಹೇಳಲ್ಲ, ವೇದ ಅದ್ವಿತೀಯವಾದ ಚೈತನ್ಯ ಒಂದೇ, ಅದರಲ್ಲೇ ಎಲ್ಲ ದೇಹ ನಿರ್ಮಿತಿಗಳು ಪವಿತ್ರ ತೋರ್ತಾ ಇದೆ. ಅಭಿಮಾನದಿಂದ ಅನೇಕರಂತೆ ತೋರ್ತಾ ಇದೆ, ವಿದ್ಯಾಭಿಮಾನದಿಂದ ಅಂತ. ಅವ್ರು ಹಂಗನ್ನಲ್ಲ, ಅನೇಕ ಪುರುಷರೇ, ಅನೇಕ ಚೇತನರೇ, ಆದರೆ ಎಲ್ಲ ಚೇತನರು ಅಸಂಗರು, ನಿರಂಜನರು, ಅದು ಭೋಕ್ತೃಗಳು, ಕರ್ತೃಜ್ಞಾತಿಗಳಲ್ಲ. ಭೋಕ್ತೃತ್ವ ಒಪ್ಕೊಳ್ತಾರೆ. ಭೋಕ್ತೃತ್ವದ ಮೋಕ್ಷದ ಆನಂದ ಯಾರಿಗೆ, ಮೋಕ್ಷ ದಂಡ ಆಗುತ್ತೆ, ಮೋಕ್ಷ ಆನಂದ ಉಂಟು ಅವರಿಗೆ ಅಂತಾರೆ. ಮುಕ್ತನಾಗ್ತಾನೆ ಪ್ರಕೃತಿ ಪುರುಷ ವಿವೇಕ ಮಾಡ್ಕೊಂಡ್ರೆ ಮುಕ್ತನಾಗ್ತಾನೆ. ಪ್ರಕೃತಿಯಲ್ಲಿ ಯಾವುದೋ ಪ್ರಧಾನದಿಂದ ಪ್ರಧಾನ ಸೇರಿ ಇಂಟು ಪ್ರಧಾನದಿಂದ ಗುಣತ್ವಯ ಅದರ ವಿಕಾರವೆಲ್ಲ ಪ್ರಕೃತಿಯೇ. ಪ್ರಧಾನ ಅಂತ ಹೇಳ್ತಲ್ಲ ಜಗತ್ತಿನ ಸಾಮ್ಯ, ಇದು ಸತ್ಯಸ್ತಂಭಗಳ ಸಾಮ್ಯಾವಸ್ಥೆ ಮತ್ತು ಸತ್ಯಸ್ತಂಭಗಳ ವಿಶೇಷಾವಸ್ಥೆ, ಅದರ ವಿಕಾರವಾದ ಪಂಚಭೂತಗಳು ನಾಮರು ಪದಾರ್ಥಗಳು ಎಲ್ಲ ಪ್ರಧಾನದ ಇದೆ ವಿಕಾರ. ಅದನ್ನು ಬೆಳಗುವವನು, ಅದನ್ನು ಅನುಭವಿಸುವಾಗಲೂ ಪುರುಷನು ಚೇತನು, ಚೇತನ ಅಂತ ಹೇಳ್ತಾರೆ. ಆದರೆ ಚಿನ್ಮಾತ್ರ ಸ್ವರೂಪ ಅದನ್ನಲ್ಲ ಅವರು ಇದಂತ ಹೇಳ್ತಾರೆ. ಚಿತ್ ಸ್ವರೂಪದಲ್ಲಿ ವಿಕಾರ ಬಂದ್ಬಿಡುತ್ತೆ, ಅದನ್ನು ಭೋಕ್ತೃತ್ವ ಮಾತ್ರ ಒಪ್ಕೊಳ್ತಾರೆ. ಇವರು ಚಿನ್ಮಾತ್ರನೂ ಹೇಳಿದಾರಪ್ಪ, ಅವರು ಚಿನ್ಮಾತ್ರನು ಅಂತ ಹೇಳಿದ್ದಾರೆ. ಅದು ಭೋಕ್ತೃತ್ವ ಹೇಳ್ತಾರಪ್ಪ, ಏನು ಒಂದು ಆಯಾ ಸಂದರ್ಭ ತಕ್ಕಾಗಿ ಹೇಳ್ತಾರೋ ಏನೋ ಗೊತ್ತಿಲ್ಲ. ಅದೇ ಅನೇಕರು ಹೇಳ್ತಾರೆ ಅದಂತ, ಪ್ರಕೃತಿ ಸತ್ಯ ಅಂತಾರೆ, ಈ ಸುಳ್ಳು ಅಂತ ಹೇಳಲ್ಲ. ಪ್ರಕೃತಿ ಪ್ರಕೃತಿಯ ಕಾರ್ಯವಾದ ಗುಣತ್ವವು, ಗುಣತ್ವದ ಕಾರ್ಯವಾದ ಪ್ರಪಂಚ, ಇದ್ಯಾವುದು ಮುಖ್ಯ ಅಲ್ಲ. ಅಂದರೆ ಇವಾಗ ನಾನು ಸತ್ತದ್ರು ಕೂಡ ಇನ್ನು ಪ್ರಪಂಚ ಇದ್ದೇ ಇರುತ್ತೆ. ಹೌದು, ನೀನು ಮುಕ್ತರಾಗ್ತೀಯ, ನಿನಗೆ ಮತ್ತೆ ಪುನರ್ಜನ್ಮ ಇಲ್ಲ. ಅವ್ರು ಹೇಳ್ತಾರೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಪ್ರಕೃತಿ ಪುರುಷ ವಿವೇಕ ಮಾಡಿಕೊಂಡು ಪುರುಷ ಸ್ವರೂಪ ನೆಲೆ ನಿಂತವನಿಗೆ ಮತ್ತೆ ಜನ್ಮ ಇಲ್ಲ, ಮತ್ತೆ ಸಂಸಾರವಿಲ್ಲ, ಅವನು ಮುಕ್ತ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಿದ್ದಾರೆ ಪುರುಷ ಅಂತ ಯಾರನ್ನ ನಾವು ಒಪ್ಕೊಂಡಿದ್ದೀವಿ ಅವನು ಅಯಸ್ಕಾಂತ ಸುಮ್ಮನೆ ಇರುತ್ತೆ, ಉದಾಸೀನ. ಯಾರನ್ನು ತೊಡಗಿಸೋದಿಲ್ಲ, ಯಾರನ್ನು ಎಳ್ಕೊಳ್ಳೋದೂ ಇಲ್ಲ, ಅವನು ಕ್ರಿಯಾರಹಿತ, ಅವನು ನಿಷ್ಕ್ರಿಯ. ಅವನು ಅವನು ಪ್ರವರ್ತಕನೂ ಅಲ್ಲ, ನಿವರ್ತಕನೂ ಅಲ್ಲ. ಯಾವುದರ ಪ್ರವರ್ತಕ? ಪ್ರಧಾನ ಮತ್ತು ಗುಣಗಳ ಗುಣಗಳನ್ನಾಗಲಿ ಪ್ರಧಾನವನ್ನು ಗುಣವಾಗಿ ಮಾಡೋದು. ಪ್ರಧಾನ ಅಂದರೆ ಮೂರು ಈಕ್ವಲ್ ಪ್ರಪೋರ್ಷನ್ ಇದೆ, ನೂರು ನೂರು ನೂರು. ಅದನ್ನು ಹೆಚ್ಚು ಕಮ್ಮಿ ಮಾಡಬೇಕಲ್ಲ, ಬಡಿದು ಹೆಚ್ಚು ಕಮ್ಮಿ, ಇದು ತಟ್ಟಿಯೋ ಇದನ್ನು ಎಬ್ಬಿಸಿಯೋ ಮಾಡಬೇಕು. ಅವಾಗ ಆಕ್ಟಿವೇಟ್ ಆಗುತ್ತೆ, ಪುರುಷದಲ್ಲಿ ಸೃಷ್ಟಿ ಆಗುತ್ತೆ, ಗುಣಗಳನ್ನು ಎಲ್ಲ ಆಗುತ್ತೆ ಅಂದರೆ ಪಂಚ. ಅದನ್ನು ಮತ್ತೆ ಪ್ರಳಯಕ್ಕಾಗಿ ಎಲ್ಲವನ್ನು ಈಕ್ವಲ್ ಪ್ರಪೋರ್ಷನ್ ತರಬೇಕು, ನೂರು ನೂರು ತರಬೇಕು, ಆ ಪ್ರಳಯ ಆಗುತ್ತೆ. ಅಂದರೆ ಪುರುಷ ಮಾಡ್ತಾರ ಇದನ್ನು ಅಂದರೆ ಮಾಡಲ್ಲ ಅಂತಾರೆ, ಯಾಕಂದರೆ ಉದಾಸೀನ ಪುರುಷ. ಇನ್ನು ಅದಕ್ಕೆ ಯಾವಾಗ ಸೃಷ್ಟಿ ಆಗಬೇಕು, ಯಾವ ಕಲಿಯಾಗಬೇಕು ಅಂತ ಅರಿವಿಲ್ಲ, ಯಾಕಂದರೆ ಅಚೇತನ ಅಂದರೆ ಅಚೇತನಕ್ಕೆ ಈಗ ನಾನು ತೊಡಗಬೇಕು, ಈಗ ನಾನು ನಿವೃತ್ತಿ ಆಗಬೇಕು ಅನ್ನೋ ವಿವೇಕ ಬರೋಲ್ಲ ಅಲ್ಲ. ಅವನು ಹೇಳ್ತಾರೆ ಉದಾಸೀನ ಪ್ರವರ್ತಕ ಪುರುಷ ಪ್ರವರ್ತಕನೂ ಅಲ್ಲ, ನಿವರ್ತಕನೂ ಅಲ್ಲ, ಅವನು ಉದಾಸೀನ.
ಆದ್ದರಿಂದ ಅವನಿಗೆ ಪ್ರಧಾನವು ಇನ್ನೊಂದನ್ನು ಅಪೇಕ್ಷಿಸಿಕೊಂಡಿಲ್ಲ ಯಾವುದಕ್ಕೆ ಸೃಷ್ಟಿಯಾಗುವುದಕ್ಕೆ. ಅನಪೇಕ್ಷತ್ವಾಚ ಕದಾಚಿತ್ ಪ್ರಧಾನ ಮಹದಾಜ್ಯಾಕಾರೇಣ ಪರಿಣಮತೆ. ಅನಪೇಕ್ಷತ್ವಾಚ ಕದಾಚಿತ್ ಪ್ರಧಾನ ಮಹದಾಜ್ಯಾಕಾರೇಣ ಪರಿಣಮತೆ. ಕದಾಚಿತ್ ನ ಪರಿಣಮತೆ ಇತ್ಯೇತದ್ ಅಯುಕ್ತ. ಕದಾಚಿತ್ ನ ಪರಿಣಮತೆ ಇತ್ಯೇತದ್ ಅಯುಕ್ತ. ಯಾವಾಗ ಪ್ರಧಾನ ಏನನ್ನೂ ಅಪೇಕ್ಷಿಸಿಕೊಳ್ಳಲ್ಲ, ಹೊರಗಿಂದನ್ನ ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಹೀಗೆ ಬಡಿಗೆ ಸುಸ್ಕೆ ಹುಳಿ ಗರಗಸ ಯಾವ ಇನ್ಸ್ಟ್ರೂಮೆಂಟು ಇಟ್ಕೊಳ್ಳಲ್ಲ. ಅದು ಮಂಟಪ ಮಂಚ ಹಿಟ್ಟು ಮಂಟಪ ಅನ್ನೋದು ಹೆಂಗೆ ಹಾಗೆ. ಈ ಕುಂಬಾರ ಏನು ತಾನು ಒಬ್ಬನೇ ಶರೀರ ಮಾತ್ರ ಇದ್ಬಿಟ್ಟು ಹೆಂಗೆ ಮಡಿಕೆ ಮಾಡ್ತಾನೆ, ಆಗಲ್ಲ. ಈಗ ಪ್ರಧಾನವು ತಾನು ಇನ್ನೊಂದನ್ನು ಅಪೇಕ್ಷಿಸಿಕೊಳ್ಳದೇ ಇರೋದರಿಂದ ಆ ಮಹತ್ವ ಮುಂತಾದ ಆಗ ಮಹತ್ವ ಅದು ಮಹತ್ವ ಅಹಂಕಾರ ಪಂಚ ತನ್ಮಾತ್ರೆಗಳು ಆಮೇಲೆ 16 ವಿಕಾರ ಅಂತ ಈ ರೀತಿ ಹೇಳ್ತಾರೆ. ಮೂಲ ಪ್ರಕೃತಿ ರವಿಕೃತಿ ಮಹದಾಜ್ಯಾ ಪ್ರಕೃತಿ ವಿಕೃತಿಯ ಸಪ್ತ ಷೋಡಶಷ್ಟು ವಿಕಾರ ನ ಪ್ರಕೃತಿ ನ ವಿಕೃತಿ ಪುರುಷ ಅಂತ ಅವರು ಹೇಳೋರು. ಈಗ ಮಹದಾಜ್ಯಾಕ ಪ್ರಧಾನದಿಂದ ಫಸ್ಟ್ ಬರೋದು ಮಹತ್ವ. ನಾವು ಯಾವುದನ್ನು ಹಿರಣ್ಯ ಗರ್ಭ ಅಂತೀವೋ ಅದನ್ನು ಮಹತ್ವ ಅಂತಾರೆ. ಆಮೇಲೆ ಅಹಂಕಾರ ಅಂತಾರೆ. ನಾನು ಯಾವುದನ್ನು ವಿರಾಟ್ ಪುರುಷ ಅಂತೀವೋ ಅದನ್ನು ಅಹಂಕಾರ ಅಂತಾರೆ. ಆಮೇಲೆ ಪ್ರಕೃತಿ 7 ಅಂತ ಹೇಳ್ತಾರೆ. ಇನ್ನೈದು ಪಂಚ ತನ್ಮಾತ್ರೆ ಹೇಳ್ತಾರೆ ಅವರು. ಶಬ್ದ ತನ್ಮಾತ್ರೆ ವಾಯು ಸ್ಪರ್ಶ ತನ್ಮಾತ್ರೆ ನಾವು ಪಂಚಭೂತಗಳು ಹೇಳ್ತೀವಿ. ಈ ಒಂದು ಅಂಶ ಬಲಮೃತ ಸತ್ಯತ್ರ ಇದೆ. ಆದರೆ ಅವರು ಅದೇ ಆಗ್ಬಿಡತ್ತೆ ಅಂತಾರೆ. ನಾವು ಹಂಗಪ್ಪಲ್ಲ, ನಾವು ಬ್ರಹ್ಮವು ಆಕಾಶ ಸೃಷ್ಟಿ ಮಾಡುತ್ತೆ, ಆಕಾಶ ರೂಪಾಪನ್ನವಾದ ಬ್ರಹ್ಮವು ವಾಯುವನ್ನು ಸೃಷ್ಟಿ ಮಾಡುತ್ತೆ, ವಾಯು ರೂಪಾಪನ್ನವಾದ ಬ್ರಹ್ಮವೇ ತೇಜಸ್ಸನ್ನು. ಅಚೇತನಕ್ಕೆ ನಾವು ಕರ್ತೃತ್ವ ಒಪ್ಪೋದು, ನಾವು ಚೇತನಕ್ಕೆ ಕರ್ತೃತ್ವ ಹೇಳೋದು. ಇವರು ಮಹದಾಜ್ಯಾಕಾರದಿಂದ ಹಾಲು ಮೊಸರಾಗುವಾಗ ತಾನೇ ಆಗುತ್ತೆ, ಯಾವಾಗಲೂ ಆಗುತ್ತೆ, ಕೆಲವೊಮ್ಮೆ ಆಗುತ್ತೆ, ಯಾವಾಗತ್ತೆ ಗೊತ್ತಿಲ್ಲ, ಯಾವಾಗಲೂ ಅದು ರಿವರ್ಸ್ ಆಗುತ್ತೆ, ಪ್ರಳಯಕ್ಕೆ ಹೋಗುತ್ತೆ, ಅದು ಯಾವಾಗಲೇ ಗೊತ್ತಿಲ್ಲ ಅಂತಂದರೆ ಇದು ಹೆಂಗೆ ಹೊಂದುತ್ತೆ? ಅಚೇತನಕ್ಕೆ ನಾನು ಈಗ ತೊಡಗಬೇಕು, ಸೃಷ್ಟಿಯಾಗಬೇಕು, ನಾನು ಈಗ ಪ್ರಳಯ ಆಗಬೇಕು ಅಂತ ವಿವೇಕ ಇದೆಯಾ? ಅಂದರೆ ಅಚೇತನ ಅಂತಂದಿರ. ಈಶ್ವರಸ್ಯತು ಸರ್ವಜ್ಞತ್ವ ಸರ್ವಶಕ್ತಿತ್ವ ಮಹಾಮಾನಿತ್ವ ಅಚ್ಚ ಪ್ರವೃತ್ತಿರವಿರುದ್ಧ. ನಾನು ಈ ಪ್ರಕಾರ ಈಶ್ವರ ಅವನು ನಿಷ್ಕ್ರಿಯ ಆಗ್ತಾನೆ, ನಿರ್ವ್ಯಾಪಾರ ಆಗ್ತಾನೆ. ನಾವು ಹೇಗೆ ಪುರುಷ ಉದಾಸೀನ ಅಂತ ಹೇಳ್ತೀವೋ, ನೀವು ಈಶ್ವರನ ಕ್ರಿಯಾವಂತ ಅಂತ ಹೇಳ್ತೀರೇನು? ಈಶ್ವರ ವ್ಯಾಪಾರ ಅಂತ ಹೇಳ್ತೀರೇನು? ಈಶ್ವರ ಏನಂತೀರ? ಅವನು ಚಿನ್ಮಾತ್ಮನು, ಸನ್ಮಾತ್ಮನು, ಅದ್ವಿತೀಯನು ಅಂತ ಹೇಳ್ತೀರ. ಹೀಗಿರುವ ವ್ಯಾಪಾರವನ್ನೇ ಮಾಡಿದರೆ ಈಶ್ವರ ಹೇಗೆ ತಾನು ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದರೆ ಅದಕ್ಕೆ ಉತ್ತರ, ಅವನು ಸರ್ವಜ್ಞನಾದ್ದರಿಂದ. ಸರ್ವಜ್ಞತ್ವ ಏನಿದೆ, ಸರ್ವಜ್ಞತ್ವ ಅನ್ನುವಂತಹ ಒಂದು ಗುಣದಿಂದ ಅವನಿಗೆಲ್ಲದರ ಇದು ಆಗ ತಿಳುವಳಿಕೆಯೂ ಇದೆ, ಅದು ಆಗತ್ತೆ. ಸರ್ವಶಕ್ತ, ಅವನು ಏನು ಬೇಕಾದ್ರೂ ಮಾಡಬಲ್ಲ ಅನ್ನೋ ಗುಣವನ್ನು ಕೊಡಲಿ. ಮತ್ತು ಇದೆಲ್ಲ ಮಾಡೋದು ಅವನು ಹಾಗೇ ಇರ್ತಾನೆ, ಮಹಾಮಾಯಾನಿ. ಆದ್ದರಿಂದ ಅವನಿಗೆ ಯಾವಾಗ ಪ್ರವೃತ್ತಿ ಆಗಬೇಕು, ಸರ್ವಜ್ಞನಾದ್ರೂ ಯಾವಾಗ ಪ್ರವೃತ್ತಿ ಆಗಬೇಕು, ಯಾವಾಗ ನಿವೃತ್ತಿ ಅದು ಗೊತ್ತು. ಸರ್ವಶಕ್ತಿಗಳಾದ್ರೆ ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದು ಗೊತ್ತು. ಮಹಾಮಾಯಾವಿ ಅದನ್ನು ತಾನು ಇದ್ದಾಗಲೂ ಇರ್ತಾನೆ. ಈ ಮೂರನೇ ಟಿಪ್ಪಣಿ, ಈ ಎರಡನೇ ಟಿಪ್ಪಣಿ ತುಂಬ ಚೆನ್ನಾಗಿದೆ. ಹೌದು ನೋಡ, ಈಶ್ವರನು ಸರ್ವಜ್ಞನಾದ್ದರಿಂದ ಈಗ ಪ್ರವರ್ತಿಸಬೇಕು, ಈಗ ನಿವರ್ತಿಸಬೇಕು ಎಂದು ನಿಶ್ಚಯಿಸಬಲ್ಲ. ಯಾಕೆ ಸರ್ವಜ್ಞನಾದ್ದರಿಂದ ನಿಶ್ಚಯಿಸಬಲ್ಲ. ವೇದಾಂತಿಗಳು ಸರ್ವಶಕ್ತಿಯಾದ್ದರಿಂದ ವಿಚಿತ್ರ ಕಾರ್ಯಗಳನ್ನು ಸರ್ವಶಕ್ತ ಅವನು. ಆದ್ದರಿಂದ ಆಕಾಶದ ರಚನೆ ಒಂಥರ, ವಾಯುವಿದೆ ಒಂಥರ, ತೇಜಸ್ಸೇ ನಂತರ, ನೀರೇ ನಂತರ, ಇವೆಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಸರ್ವಜ್ಞರಾದ್ರೆ ಬರುವಂತ ಮಾಡಬಲ್ಲ. ಮಹಾಮಾಯನಾದ್ದರಿಂದ ಕಾರ್ಯ ಸೃಷ್ಟಿಯನ್ನು ಮಾಡಿ ಅದ್ವಿತೀಯನಾಗಿರುವ ಹಾಗೂ ಇರ್ತಾನೆ. ಮಹಾಮಾಯನಾದ್ದರಿಂದ ಕಾರ್ಯ ಪ್ರಪಂಚ ಸೃಷ್ಟಿ ಮಾಡಿ ತಾನು ತಾನಾಗಿಯೂ ಇರ್ತಾನೆ. ಪ್ರಧಾನಕ್ಕೆ ಶಕ್ತಿಯಾಗಲಿ ಪ್ರವೃತ್ತಿಯಾಗಲಿ ನಿತ್ಯತ್ವವಾಗಲಿ ಸಂಭವಿಸುವುದಿಲ್ಲ ಎಂದು ಭಾವ. ಕಾರಣ ಗುಣಗಳು ಬ್ರಹ್ಮಕ್ಕೆ ಹೊಂದುವುದಕ್ಕೆ ಸರ್ವಜ್ಞತ್ವಾದಿ ಧರ್ಮತ್ರಯವೇ ಅಷ್ಟೇ. ಬ್ರಹ್ಮಕ್ಕೆ ಕಾರಣತ್ವ ಹೇಗೆ ಅಂದರೆ ಆ ಸರ್ವಜ್ಞ, ಸರ್ವಶಕ್ತ, ಮಹಾಮಾಯತ್ವ, ಮೂರು ಗುಣ ಬ್ರಹ್ಮಕ್ಕಿದೆಯಲ್ಲ, ಇದೇ ಈ ಗುಣದಿಂದ ಬ್ರಹ್ಮ ಜಗತ್ ಕಾರಣ ಆಗ್ತಾನೆ. ಇದು ಮೂರು ಸಾಕು ಬ್ರಹ್ಮಕ್ಕೆ ಜಗತ್ ಕಾರಣ ಆಗೋದಕ್ಕೆ. ಆದರೆ ಪ್ರಧಾನಕ್ಕೆ ಸರ್ವಜ್ಞತ್ವ, ಸರ್ವಶಕ್ತತ್ವ, ಮಹಾಮಾಯಾವಿತ್ತ ನೀವು ಅನ್ನಲ್ಲ, ಅದು ಚೇತನವೇ ಅಲ್ಲಲ್ಲ. ಹಾಗಾದ್ರಿಂದ ಪ್ರಧಾನಕ್ಕೆ ಜಗತ್ ಕಾರಣತ್ವ ಹೊಂದ. ಬಹಳ ಒಳ್ಳೆಯ ಟಿಪ್ಪಣಿ. ಪರಮಾತ್ಮ ಜಗತ್ ಕಾರಣ ಆಗುವುದಕ್ಕೆ ಈ ಮೂರು ಗುಣ ಅವನಲ್ಲಿ ಇದೆ ಅನ್ನ ಒಪ್ಕೊಂಡಿದ್ದೀವಿ. ಇದು ವ್ಯವಹಾರ ದೃಷ್ಟಿಯಿಂದ ಪರಮಾರ್ಥವಾಗಿ ನಾವು
ಮಾಯಾ ಮಾತ್ರ ಬಿಜಂ ದ್ವೈತಂ ಕೇವಲ ಅವಿದ್ಯಾ ಕಲ್ಪಿತ ಬರೀ ತೋರಿಕೆ ಅನ್ನುವ ಸೃಷ್ಟಿ ಆಗಿಯೇ ಇಲ್ಲ ಮಾಡಿಯೇ ಇಲ್ಲ ಆ ವಿಷಯ ಬರುತ್ತೆ. ಸೃಷ್ಟಿ ಆಗಿದೆ ಅಂತ ವ್ಯವಹಾರ ದೃಷ್ಟಿಯಿಂದ ಪ್ರಶ್ನೆ ಮಾಡಿದ್ರೆ ಸರ್ವಜ್ಞ ಸರ್ವಜ್ಞನಿಗೆ ಏನು ಗೊತ್ತಿಲ್ಲ? ಸರ್ವಶಕ್ತ ಏನು ಮಾಡೋದಾರ? ಸರ್ವಶಕ್ತನಾಗಿ ಏನು ಮಾಡೋದಾರ? ಅವನು ಏನನ್ನೂ ಮಾಡೋಕ್ಕಾಗಲ್ಲ ಅಂದರೆ ಸರ್ವಶಕ್ತ ಹೆಂಗಾಗ್ತಾನೆ? ಸರ್ವಶಕ್ತನಾದ್ದರಿಂದ ಏನು ಬೇಕಾದರೂ ಮಾಡಬಲ್ಲ. ಸರ್ವಜ್ಞನಾದ್ದರಿಂದ ಎಲ್ಲ ತಿಳುವಳಿಕೆ ಮಹಾಮಾನನಾದ್ದರಿಂದ ಇಲ್ಲಿ ಒಂದು ಆಕ್ಷೇಪಣೆ ಮಾಡಿದರು. ಯಾರು? ಪ್ರೊಫೆಸರ್ ಒಬ್ಬರು ಮಡ್ರಾಸ್ ಐ ಐ ಟಿ ಇದರಲ್ಲಿ ಓದ್ಕೊಂಡ್ಬಂದವರು ಒಬ್ರು ಬಹಳ ತಮ್ಮ ಅಂತ ಅಂಕೋಗ್ತೀವಿ. ಅವ್ರ ಹೆಸರು ತಿಮ್ಮಪ್ಪ ಅಂತ, ಚೆನ್ನಪ್ಪ ಅಂತ ಅನ್ನಬೇಕು. ಬಹಳ ಬುದ್ಧಿವಂತರು ಅವರು, ರ್ಯಾಂಕ್ ಬಂದವರು ಐ ಐ ಟಿ ಇದರಲ್ಲಿ. ಅವರನ್ನು ಪ್ರಶ್ನೆ ಮಾಡಿದರು. ಏನು ಪ್ರಶ್ನೆ? ನಮ್ಮ ಅಣ್ಣ ಹತ್ರ, ನನ್ನ ಹತ್ರ ಅಲ್ಲ, ನಮ್ಮ ಅಕ್ಷರಾನಂದ ಸ್ವಾಮಿ ಹತ್ರ ಪ್ರಶ್ನೆ ಮಾಡಿದರು. ಏನು ಪ್ರಶ್ನೆ ಮಾಡಿದ್ರು ಅಂದರೆ, ಸ್ವಾಮಿ ನೋಡಿಪ್ಪ, ನೀವು ಬ್ರಹ್ಮನ ಸರ್ವಜ್ಞ ಅಂತ ಹೇಳ್ತೀರಲ್ವಾ, ಬ್ರಹ್ಮ ಸರ್ವಜ್ಞ ಅಂತಂದರೆ ಅವ್ನಿಗೆ ಎಲ್ಲ ಗೊತ್ತಿರ್ತದೆ ಅರ್ಥ? ಹೌದು. ಎಲ್ಲ ಗೊತ್ತಿದ್ದರೆ ಅವನೇನು ಮಾಡಬೇಕು ಅಂತ ನನ್ನ ಪ್ರಶ್ನೆ. ಅವನಿಗೂ ಎತ್ತಕ್ಕಾಗದೇ ಅಷ್ಟು ತೂಕದ ಒಂದು ಪದಾರ್ಥ ಸೃಷ್ಟಿ ಮಾಡಲಿ ಸರ್ವಜ್ಞನಾದ. ಆಮೇಲೆ ಸರ್ವಶಕ್ತನಾದ್ರೆ ಅದನ್ನು ಎತ್ತಲಿ ಅವನು. ಏನು ಹೇಳಿ? ಸರ್ವಜ್ಞನಾದ್ದರಿಂದ ಎಲ್ಲ ಅವನಿಗೂ ಎತ್ತಕ್ಕಾಗದೇ ಇರೋ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡಿಬಿಟ್ಟು ಸರ್ವಶಕ್ತನಾದ್ರೆ ಅದನ್ನು ಎತ್ತಲಿ ಅಂತಂದರು. ಇದಕ್ಕೇನು ಉತ್ತರ ಕೊಟ್ಟರು ನಮ್ಮನ್ನ? ಈ ಪ್ರಶ್ನೆಯ ಹುಚ್ಚು ಪ್ರಶ್ನೆ ಅಂತಂದರು. ಅಲ್ಲ, ಸರ್ವಜ್ಞ ಅನ್ಬೇಕಾದ್ರೆ ನೀನು ಹೇಳಂಗೆ ಎಲ್ಲವನ್ನು ಮಾಡೋದು ಅಂತ ಆದ್ಯಾಗದೆ ಸರ್ವವೂ ಆಗಿ ಜಸ್ವರೂಪನಾಗಿರೋದು ಅನ್ನೋದನ್ನು ನಾನು ಸರ್ವಜ್ಞ ಅಂತ ಹೇಳಿದ್ರೆ ಏನೋ ಮಾಡೋ ಕ್ರಿಯೆಯಲ್ಲಿ ಯಾಕತ್ತೀಯ ನೀನು? ಸರ್ವಶಕ್ತ ಅಂದರೆ ಲೋಕದ ಹಾಗೆ ಎತ್ತೋದು ಬಿಡೋದು ಅಂತ ಆಗಲ್ಲ. ಏನೇನು ಜಗತ್ತಿನ ಶಕ್ತಿ ಇದೆಯೋ ಎಲ್ಲ ಶಕ್ತಿಯು ಅವನದು ಅನ್ನೋ ಸರ್ವಶಕ್ತಿ ನಾವು ಅಂತಿದ್ದೀವಿ. ಹೊರತು ನೀನು ಹೇಳಿ ನಿನ್ನ ಮಾತು ಕೇಳೋನಲ್ಲ ಅವನು. ಅವನಿಗೂ ಎತ್ತಕ್ಕಾಗದೇ ಇರುವಂತಹ ಪದಾರ್ಥವನ್ನು ಸೃಷ್ಟಿ ಮಾಡುವ ಜ್ಞಾನವಿದ್ದು ಅದನ್ನು ಅವನು ಮಾಡಲಿ, ಆಮೇಲೆ ಅದನ್ನು ಎತ್ತಲಿ. ಏನಪ್ಪ? ಆಮೇಲೆ ಎತ್ತಬೇಕಂತೆ. ಸರ್ವಶಕ್ತನಾದ್ರಿಂದ ಎತ್ತಲಿ, ಸರ್ವಜ್ಞನಾದ್ರಿಂದ ಅದನ್ನು ಸೃಷ್ಟಿ ಮಾಡಲಿ ಅಂತಂದರು. ಪ್ರಶ್ನೆಯೇ ಮೂರ್ಖದ ಪ್ರಶ್ನೆ ಅಂದರು ಮಣ್ಣ. ಪ್ರಶ್ನೆಯೇ ಅರ್ಥವಿಲ್ಲದ್ದು. ನೀ ಕತ್ಲೆ ಬೆಳಕನ್ನು ಕೂಡಿಸಲಿ ಅಂತ ಹೇಳಿದಂಗಾಯಿತು. ಸರ್ವಜ್ಞ ಸರ್ವಶಕ್ತನಾದ್ರಿಂದ ಹಂಗೆ ಕೇಳ್ಬೋದಲ್ಲ. ಸರ್ವಶಕ್ತನಾದ್ರಿಂದ ಕತ್ತೆ ಮಡಮಡ ಮಧ್ಯಾಹ್ನ ಬಯಲಲ್ಲಿ ಏನು ಕವರ್ ಮಾಡಿದೀನಿ, ಆ ಬಿಸಿಲು ಜೊತೆ ಕತ್ತಲೆಯನ್ನು ಕೂಡಿಸಲಿ. ಈ ಪ್ರಶ್ನೆಗೆ ಏನು ಅರ್ಥವೋ ಅದೇ ಅರ್ಥ ನಿಮ್ಮ ಪ್ರಶ್ನೆಗೆ. ಏನು ವಿರೋಧ ಅದು ಇದರಲ್ಲೇ ಬರದೇ ಇರತಕ್ಕಂಥ ಇದೆಯಲ್ಲ. ಏನು ಪ್ರಕೃತಿಯಲ್ಲೇ ಇಲ್ಲದಕ್ಕೆ ಮಾಡಿ ಅಂತ ಸಮಯಕ್ಕೆ ಅರ್ಥ ಇಲ್ಲ. ಮಾಡಿ ಅನ್ನೋದು ಕಲ್ಪನೆ ಅಷ್ಟೇ. ಕಲ್ಪನೆಯನ್ನು ಮಾಡೋಕ್ಕೆ ಅವನು ಹೊರಟಿಲ್ಲ. ಅವನು ಅಷ್ಟೇ ಅಲ್ಲ, ನಾವು ಹೇಳ್ತಿರೋದು ಏನು ಆಗಿದೆಯೋ ಸೃಷ್ಟಿ ಇದು ಅದಕ್ಕೆ ಇವನು ಕಾರಣ ಅಂತ ನಾವು ಇದು ಮಾಡ್ತಿದ್ದೀವಿ ಹೊರತು ನೀನು ಹೇಳಿದ್ರೆ ಅವ್ನು ಮಾಡಬೇಕು ಅಂತ ಕೂತ್ಕೋ ಹೇಳೋಕ್ಕಲ್ಲ. ಸೃಷ್ಟಿ ಪ್ರಕ್ರಿಯೆ ನೀವು ಏನೇನು ಹೇಳ್ತೀರೋ ಅದನ್ನೆಲ್ಲ ಅವ್ನು ಮಾಡಲಿ ಅನ್ನೋಕ್ಕೋಸ್ಕರ ಅವ್ನು ಕೂತಿಲ್ಲ ಅಲ್ಲಿ. ಜನರು ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನು ಅವ್ನು ಮಾಡಬೇಕು ಅಂತ ಜನರ ಮಾತು ಕೇಳಿದ್ರೆ ಅವರಂತ ಸರ್ವಜ್ಞ ಸರ್ವಶಕ್ತಿ ಆಗ್ತಾನೆ. ನಾವು ಸರ್ವಜ್ಞರಾಗ್ತೀವಿ ನಮ್ಮ ಮಾತು ಕೇಳಿದ್ರೆ ಪರಮಾತ್ಮ. ಪ್ರಶ್ನೆ ಹುಚ್ಚುಚ್ಚಾಗಿ ಮಾಡಬಾರ್ದು, ಉತ್ತರ ಹುಚ್ಚುಚ್ಚಾಗಿ ಕೊಡೋಕೆ ಬರೋಲ್ಲ ಅಂದರು. ಮಹಾಮಾಯತ್ವಾದ ಮಹಾಮಾಯಾತ್ವಾದ ಅನ್ಬಾರ್ದು. ಮಾಯಾ ಭಾವ ಮಾಯತ್ವ ಮಾಯಾತ್ವ ಮಾಯತ್ವ ಒಂಬತ್ ಭಾವ ಬಂದ್ರೆ ಮಹಾಮಾಯ ಮಹತೀ ಮಾಯಾ ಯಶ ಸಹ ಮಹಾಮಾಯ. ಮಾಯಾ ಶಬ್ದ ಸ್ತ್ರೀಲಿಂಗ. ಯಾಕೋ ಅದೇ ಶಿವಕ್ಕೆ ಹಾಂ ಕಲರು ಮಾಯಾ ಸ್ತ್ರೀಲಿಂಗ ಮಾಯಾ ಶಬ್ದ ನಾನು ಒಂಬತ್ ಭಾವ ಬಂದೆ ಬಹುರಿ ಮಹಾಮಾಯ ಮಹಾಮಾಯ ಸಭ ಮಹಾಮಾಯ ತಮ್ಮ ತಸ್ಮ ಮಹಾಮಾಯ ಹತ್ತೆ ಹನ್ನೊಂದುವರೆ ಹನ್ನೆರಡು ಹೋಗ್ತಾನೆ ಬೇಗ ನಿಂತಿದಾಗ ಇಲ್ಲಿ ಬಂದು ತುಕೊಡ್ತಾನೆ ಹೀಗೆ ಅಂತ ವಿದ್ಯಾಭ್ಯಾಸ ಅನ್ಯತ್ರ ಭಾವ ಚಂದ್ರತ್ರಣಾಧಿವದ ಅನ್ಯತ್ರ ಭಾವ ಚಂದ್ರಣಾಧಿವದ ಅನ್ಯತ್ರ ಭಾವ ಚಂದ್ರಣಾಧಿವದ ಅನ್ಯತ್ರ ಭಾವ ಚಂದ್ರಣಾಧಿವದ. ಸ್ವಾಮಿ ನೀನು ಯಾಕೆ ಆಗಲ್ಲ ಅಂತೀರ? ಹುಲ್ಲು ಹಾಲಾಗಲ್ಲ ಅಂದರೆ ಹುಲ್ಲು ಹುಲ್ಲು ಚೇತನವ ಹುಲ್ಲು ಹಾಲಾಗುವ ಹಾಗೆ ನೀನೆ ಪ್ರಧಾನ ಜಗತ್ತಾಗತ್ತೆ ಅಂದರೆ ಅನ್ಯತ್ರ ಬೇರೆ ಕಡೆ ಹುಲ್ಲು ಎತ್ತಿ ಹಾಕಿದ್ರೆ ಹುಲ್ಲು ಹಾಲಾಗತ್ತಾ? ಅದೇ ಹುಲ್ಲು ಸುಮ್ಮನೆ ಹೊರಡಿಟ್ಟು ಅದು ಹಾಲಾಗತ್ತಾ?
ಹುಸುವಿನಲ್ಲಿ ತಾನೇ ಫುಲ್ ಹಾಳಾಗೋದು. ಅಂದರೆ ಏನಾಯಿತು, ಹುಸುವಿನಲ್ಲಿರ್ತಕ್ಕಂಥ ಹಾರ್ಮೋನ್ಸಲ್ಲಿ ಅದಕ್ಕೆ ಆಸಕ್ತಿ ಇದೆಯೇ ಹೊರತು ಬರೀ ಹುಲ್ಲಲ್ಲಪ್ಪ. ಆ ಹಾರ್ಮೋನಿಗೆ ಹಲ್ಲು ಹುಲ್ಲು ಇದಾಗಬಹುದು, ಎಲ್ಲ ಸಾಕಾಗಿ ಇರ್ಬೋದು, ಆದರೆ ಎತ್ತಲ್ಲೂ ಹುಲ್ಲು ಹಾಳಾಗುತ್ತೋ? ಎತ್ತಲ್ಲಿ ಹುಲ್ಲು ಹಾಳಾಗಲ್ಲಪ್ಪ, ಯಾಕಾಗಲ್ಲ? ಹುಲ್ಲು ತಿನ್ನೋದಕ್ಕೆಲ್ಲ ಹಾಲಾಗೋದ್ರೆ ಎತ್ತಲ್ಲಿ ಹುಲ್ಲು ಹಾಳಾಗಲೇ ಆಗಲ್ಲ. ಅದು ಹುಲ್ಲು ಹಾಳಾಗುವಂತೆಯೇ ಪ್ರಧಾನ ಜಗತ್ತಾಗಲಿ ಅಂತಂದ. ಹಾಗಾಗಲ್ಲ, ಯಾಕೆ ಅನ್ಯತ್ರ ಭಾವ, ಬೇರೆ ಕಡೆಯಲ್ಲಿ ಹುಲ್ಲು ಹಾಳಾಗುವುದಿಲ್ಲ. ಅದನ್ನು ಶಿಲಾನಿರ್ದಿಷ್ಟ ಅಂತ ತಗೊಂಬರ್ಬೇಡ, ಅದರಂತೆ ಆಗೋದಿಲ್ಲ. ಪರಳಲಿಟ್ಟ ಹುಲ್ಲಾಗಲಿ ಎತ್ತು ತಿಂದ ಹುಲ್ಲಾಗಲಿ ಅದು ಹಾಲಾಗುವುದಿಲ್ಲವಾದ್ದರಿಂದ ಹಸುವಿನಲ್ಲಿ ಹಾಲಾಗುತ್ತೆ. ಅದು ಹಸುವಿನಲ್ಲೂ ಯಾವಾಗ ಹಾಲಾಗುತ್ತೆ? ಹಸು ಕರು ಹಾಕಿ 3 ವರ್ಷ ಆಗಿದೆಯಪ್ಪ, ಮತ್ತೆ ಇನ್ನೊಂದು ಕರು ಹಾಕಿಲ್ಲ. ಆ ಹಸು ಹಾಲು ತಿಂದ ಅದು ಹುಲ್ಲಾಗುತ್ತೋ? ಹಸು ಕರುವೇ ಹಾಕಿಲ್ಲ, ಒಂದು ಕರು ಹಾಕಿ 3-4 ವರ್ಷ ಆಯಿತು, ಆದರೂ ಕರುವೇ ಹಾಕಿಲ್ಲ. ದಿನ ಹುಲ್ಲು ಹಿಂಡಿ ಹಾಕ್ತಿದ್ದಾನೆ, ಅದ್ಯಾಕೆ ಹಾಳಾಗಲ್ಲ? ಹುಲ್ಲೇ ಹಾಳಾಗುವುದಾದರೆ ಅಲ್ಲೂ ಹಾಳಾಗ್ತಾನೆ ಇರಲಿ. ಅದರದ್ದಾದ ಒಂದು ಕಾಲದೇಶದ ಒಂದು ಪರಿಣಾಮ ಇದೆ. ಅದು ಗರ್ಭವಾಗಿ ಕರು ಹಾಕಿದಾಗ ಎಷ್ಟೋ ದಿವಸ ಕರು ಪೋಷಣೆಗಾಗಿ ಸೃಷ್ಟಿಯಲ್ಲಿ ಅದರಲ್ಲಿ ಈ ಹುಲ್ಲು ಈ ತಿರುವ ಆಹಾರ ಎಷ್ಟೋ ಹಾಲುಗೂ ಕಾರಣ. ಅದು ಆ ಸೃಷ್ಟಿಯ ನಿಯಮ. ಅದು ಹುಲ್ಲು ಹಾಳಾಗುತ್ತೆ ಅಂದ ಇದು ದೃಷ್ಟಾಂತ ಅಲ್ಲ, ಜಗತ್ತಿಗೆ ಅಂಬೋದಿಲ್ಲ. ಅದು ಸ್ಯಾದಿದ್ದರು ಹೀಗೆನ್ನಬಹುದು ಪೂರ್ವಪಕ್ಷಿ. ಯಥಾ ತೃಣಪಲ್ಲವೋದಕಾದಿ ನಿಮಿತ್ತಾಂತರ ನಿರಪೇಕ್ಷಂ ಸ್ವಭಾವಾದೇವ ಕ್ಷೀರಾದ್ಯಾಕಾರೇಣ ಪರಿಣಮತೆ ಏವಂ ಪ್ರಧಾನಮಪಿ ಮಹದಾದ್ಯಾಕಾರೇಣ ಪರಿಣಂಸ್ಯತೆ ಇತಿ. ಮಜ್ಜುನಶೋಚ್ಛಲಿ ಮಸ್ಜಿನ ಶೋಜ ಮುಂಶ್ಯತೆ ನಂಶ್ಯತೆ ಆಗುತ್ತೆ. ಜಲಾದಿ ಪ್ರತ್ಯಯ ಇದ್ದಾಗ ಜಮೇನ ಅದಕ್ಕೆ ನುಮಾಗಮ ಬರುತ್ತೆ ಅಂತ. ಮಸ್ಜಿನ ಶೋರ್ ಝಲಿ ಹೋತ್ರ ಯಾವ್ಕೊಂಡು ಬರೀಬೇಡ. ಯಥಾ ಯಾವ ರೀತಿ ತೃಣ ಅಂದೇನೋ ಹುಲ್ಲು, ಪಲ್ಲವ ಅಂದರೆ ಚಿಗುರು, ಉದಕ ಅಂದರೆ ನೀರು, ಇದೇ ಮುಂತಾದವುಗಳು ಮತ್ತು ಬೇರೆ ನಿಮಿತ್ತ ಅಂತಲನ್ನು ಅಪೇಕ್ಷಿಸಿಕೊಳ್ಳದೇನೆ ಹಸುವಿನಲ್ಲಿ ಸೇರಿಸ್ಕೋಬೇಕು. ಸ್ವಭಾವದಿಂದಲೇ ಹಾಲೆ ಮುಂತಾದ ಆಕಾರದಿಂದ ಪರಿಣಾಮ ಆಗುತ್ತೆ. ಮುಂಚೆ ಗಿಣ್ಣಾಗಿರುತ್ತೆ, ಆಮೇಲೆ ಹಾಲಾಗುತ್ತೆ, ಆ ಹಾಲು ಮೊಸರಾಗುತ್ತೆ, ಮೊಸರು ಬೆಣ್ಣೆ ಆಗುತ್ತೆ, ಬೆಣ್ಣೆ ತುಪ್ಪ ಆಗುತ್ತೆ, ಹೀಗೆಲ್ಲ ಆಗತ್ತಪ್ಪ. ಏನು ಸ್ವಭಾವ ದೇವ ಅಂತ ಅವನು ಅವನು ಮಾಡ್ತಾನೆ. ಅಲ್ಲಿ ಯಾವ ಚೇತನದ ಸಂಬಂಧವಿಲ್ಲ, ಅಲ್ಲಿ ಯಾರೂ ಮಾಡೋರಿಲ್ಲ. ತನ್ನಷ್ಟಿಗೆ ತಾನೇ ಚಿಗುರು, ಹುಲ್ಲು, ಭೂಸ, ಹಿಂಡಿ, ನೀರು ಇತ್ಯಾದಿಗಳು ಹಾಲಾಗಿ ಪರಿಣಮಿಸುತ್ತದೋ ಅದೇ ರೀತಿ ಪ್ರಧಾನವು ಕೂಡ ಮಾತೆ ಮುಂತಾದ ಆಕಾರದಿಂದ ಪರಿಣಾಮಗೊಳ್ಳುತ್ತೆ. ನಮತಿಗೆ ನಮ ಪ್ರಕೃತಿಯಾಕು ನಮತಿಗೆ ನಮಸ್ಯತಿ ಇದು ಅಲ್ಲೇ ರಟ್ಟು ಪರಿ ಉಪಸರ್ಗ ಬಂದಾಗ ಇದರಲ್ಲಿ ರಿಟ್ಟಲ್ಲಿ ಮಸ್ಜಿನ ಶೋಚನೆ ಸೂಚನೆಯಿಂದ ಪರಿಣಂಸ್ಯತೆ ಅಂತ ಆತ್ಮೆ ಬರುತ್ತೆ. ಕರ್ಮಣಿ ಬಂದು ನಮಸ್ಯತೆ ನಮಸ್ಯತೆ ನಂಸ್ಯತೆ ಅಂತ ನಂಸ್ಯತೆ ಆಗ್ಬಿಡುತ್ತೆ. ನಮಸ್ಯತೆ ಅಲ್ಲ ನಂಸ್ಯತೆ ನಂಸ್ಯತೆ. ಕಥಂ ನಿಮಿತ್ತಾಂತರ ನಿರಪೇಕ್ಷಂ ತೃಣಾದಿ ಇತಿ ಗಮ್ಯತೆ. ಏಕದೇಶಿ ಅಂತ ಶಂಕರಾಚಾರ್ಯ ಕೇಳಿಲ್ಲ, ಏ ಪ್ರಧಾನವಾದಿ ಹಂಚ ಅದ್ಯಾಕೆ ಏನು ಬೇರೆ ನಿಮಿತ್ತ ಅಪೇಕ್ಷೆ ಬರಲ್ಲ, ಹೆಂಗೆ ಹೇಳ್ತೀಯ ನೀನು? ಅದು ಹಸು ಬೇಡದೀಯ, ಹಸು ಇದೇನಿ ಹುಲ್ಲು ಹಿಂಡಿ ಭೂಸ ನಂಬಿಕೆ ಇಟ್ಬಿಟ್ಟು ಹಾಳಾಗ್ಬಿಡತ್ತ. ಅದು ಯಾವ ರೀತಿ ತಾನೇ ನೀನು ನಿಮಿತ್ತಾಂತರವನ್ನು ಅಪೇಕ್ಷಿಸಿಕೊಳ್ಳುವುದಿಲ್ಲ, ಯಾವುದೋ ಹುಲ್ಲೇ ಮುಂತಾದವುಗಳು ಅಂತ ಹೆಂಗೆ ಹೇಳ್ತೀಯೋ ಅಂತ ಕೇಳಿದ್ರು. ಕೇಳ್ದ ಅವನು ಏಕದೇಶಿ, ಅದಕ್ಕೆ ಅವನಂತ ಸಾಂಖ್ಯ ನಿಮಿತ್ತಾಂತ ಅನುಪಲಂಭ ಆಗಲ್ಲ. ನಮ್ಗೇನು ತೋರಲ್ಲಪ್ಪ, ನಮ್ಮನ್ನ ಹುಲ್ಲು ಹಾಕಿದ್ ಗೊತ್ತು, ಹಿಂಡಿ ಭೂಸ ಹಾಕಿದ್ ಗೊತ್ತು, ಹಾಲು ಬರುತ್ತೆ. ನಾವು ಕಂಡಿಲ್ಲಪ್ಪ ಏನು ನಿಮಿತ್ತಿಂದ ಆಗುತ್ತೆ, ನಾವು ನೋಡಿಲ್ಲ, ಕಳ್ಳ ಅಂತ ಮಾಡ್ತಾನೆ. ಯಾಕಂದ್ರೆ ಅಲ್ಲಪ್ಪ ಇದು ಎತ್ತಲು ಆಗುತ್ತೋ?
ಅದು ಇನ್ಯಾವುದೋ ಒಂದು ಕೋಣ ಕೋಣ ತಿನ್ನ ಕೋಣದಲ್ಲೂ ಆಗುತ್ತೋ ಕೋಣ ತಿನ್ನತ್ತೆ ಹುಲ್ಲನ್ನು ಎಮ್ಮೆ ತಿನ್ನೋದು ಕೋಣ ತಿನ್ನತ್ತೆ ಅಂದರೆ ಕರು ತಿನ್ನತ್ತೆ ಕರುನ ಇನ್ನೂ ಎರಡು ವರ್ಷದ ಕರು ಎರಡು ವರ್ಷದ ಕರು ತಿನ್ನತ್ತೆ ಇನ್ನು ಕರು ಅದು ಇನ್ನು ಕರು ಹಾಕಿಲ್ಲ ಎರಡು ವರ್ಷ ಮೂರು ವರ್ಷ ಮೊಣಕಾಂತೀವಿ ನಾವು ನಿಮ್ಮನ್ನು ಕೇಳಿದೆ ಮೊಣಕಾಂತ ಕೇಳಿದಿರ ನೀವು ಮೊಣಕ ಮೊಣಕ ಅಂತಂದರೆ ಇನ್ನೂ ಕರು ಹಾಕದೇ ಇರುವಂತಹ ಇನ್ನು ಶುರು ಆಗದೇ ಇರತಕ್ಕಂಥ ಎರಡು ಮೂರು ವರ್ಷದ ಕರುವಿಗೆ ಹೆಣ್ಗರು ಹೆಣ್ಗರಿಗೆ ಮೊಣಕ ಅಂತ ಅದಕ್ಕೆ ಹಳ್ಳಿ ಭಾಷೆಯಲ್ಲಿ ಮೊಣಕ ಈ ಕಾಲದಲ್ಲಿ ಕರು ಅಂದರೆ ಇನ್ನು ಹಾಲು ಕುಡಿತಾ ಇರುವಂತಹದ್ದಾದ ಕರು ಇನ್ನು ಕರು ಹಾಲು ಇನ್ನು ಹಾಲು ಕುಡಿತಾ ಇರೋದು ಹಾಲು ಕುಡಿದು ನಿಲ್ಲಿಸ್ಬಿಡುತ್ತೆ ಎರಡು ವರ್ಷ ಆದಮೇಲೆ ಎರಡು ವರ್ಷ ಒಂದೊಂದು ವರ್ಷಕ್ಕೆ ನಿಲ್ಲಿಸ್ಬಿಡುತ್ತೆ ಅದನ್ನು ಹಾಲು ಕೊಡೋದಿಲ್ಲ ಅದು ಹಾಲು ಇರಲ್ಲ ಅದು ಇನ್ನು ಅದನ್ನು ಕರು ಹಾಕಿದ್ರು ನಾಲ್ಕು ವರ್ಷ ಆಗಬೇಕು ಅದಕ್ಕೆ ಮೂರು ವರ್ಷ ನಾಲ್ಕು ವರ್ಷ ಆಗಬೇಕು ಆ ಕರುಗೆ ಅವಾಗ ಕರು ಹಾಕುತ್ತೆ ಅಲ್ಲಿವರೆಗೆ ಅದು ಮೊಣಕ ಆಮೇಲೆ ಚೊಚ್ಚಲ ಮೊಣಕ ಅಂತಾರೆ ನಮ್ಮಲ್ಲಿ ಚೊಚ್ಚಲ ಮೊಣಕ ಅಂದರೆ ಮೊದಲನೇ ಸಲ ಕರ ಹಾಕಿದ್ರೆ ಚೊಚ್ಚಲ ಮೊಣಕ ಕರ ಹಾಕು ಅಂತ ಆಮೇಲೆ ಹಸು ಅಂತ ಕರು ಹಾಕಿದ್ರೆ ಹಸು ಆಗುತ್ತೆ ಧೇನು ಆಗ್ಬಿಡುತ್ತೆ ಏನೋ ವ್ಯವಹಾರದಲ್ಲೇ ಬೇರೆ ಬೇರೆ ಸ್ಟೇಜ್ ವ್ಯವಹಾರಕ್ಕಾಗಿ ಬೇರೆ ಬೇರೆ ಇಟ್ಕೊಂಡು ಹೆಸರು ಅಷ್ಟೇ ಇಲ್ಲ ಅದೇನಾದಲ್ಲಿ ಇಲ್ಲಿ ಅವರೇನಂತಿದ್ದಾನೆ ನಿಮಿತ್ತ ಅಂತ ನಮ್ಗೆ ತೋರ್ಬಾರ್ಲಪ್ಪ ಅಷ್ಟೇ ನಾವು ನಾವು ಕಾಣ್ತೀವೇನೋ ನೋಡ್ತೀವೇನೋ ಅದರಿಂದ ಅದು ಆಗತ್ತೆ ಇಲ್ಲ ಎದಿ ಕೀರ್ತಿ ನಿಮಿತ್ತಂ ಪ್ರಲಿಭೇ ಮಹಿ ಯಥಾಕಾಮಂ ತೇನ ತೃಣಾದಿ ಉಪಾದಾಯ ಕ್ಷೀರಂ ಸಂಪಾದಯೇ ಮಹಿ ಸಂಪಾದಯಾಮಹೇ ಒಂದು ವೇಳೆ ನಮಗೇನಾದರೂ ನಿಮಿತ್ತ ಗೊತ್ತಾಗ್ಬಿಟ್ಟಿದ್ರೆ ಈ ಹಾಲು ಇದು ಈ ಹುಲ್ಲು ಈ ಚಿಗುರು ಈ ಭೂಸ ಈ ಹಿಂಡಿ ಇವುಗಳು ಇಂಥ ನಿಮಿತ್ತದಿಂದ ಇದು ಹಾಲಾಗತ್ತೆ ನಾವು ಕಟ್ಕೊಂಡ್ಬಿಟ್ಟಿದ್ರೆ ನಾವು ಹೊರಗಡೆಯಲ್ಲಿಯೂ ಕೂಡ ನಮ್ಗೆ ಬೇಕಾದಂಗೆ ಅವುಗಳನ್ನ ಇಟ್ಕೊಂಡು ನಾವು ಹಾಲು ಮಾಡ್ಕೊಬೋದಾಗಿತ್ತು ನಮಗೆ ನಿಮಿತ್ತ ಸಿಕ್ಬಿಟ್ಟಿದ್ರೆ ನಾವೇನು ಮಾಡ್ಬೋದಾಗಿತ್ತು ಆ ಹುಲ್ಲು ಚಿಗುರು ಆ ಭೂಸ ಹಿಂಡಿ ಇತ್ಯಾದಿಗಳನ್ನ ಏನೋ ಒಂದು ಇಟ್ಕೊಂಡು ಆ ನಿಮಿತ್ತವನ್ನು ಅಲ್ಲಿ ಬಳಸಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಲನ್ನು ನಾವು ಮಾಡ್ಕೊಂಡ್ಬಿಟ್ಬಿಡ್ತಿತ್ತು ಒಂದು ಮದುವೆ ಮುಂಜಿ ಹಾಲು ಬೇಕು ಅಂದರೆ ಏ ತಗೊಂಬಾರ ಒಂದು ಗಾಡಿ ಹುಲ್ಲ ಒಂದು ಗಾಡಿ ಹಿಂಡಿ ಬರ ಏನು ಮಾಡ ಏನು ಮಾಡ ಆ ನಿಮಿತ್ತ ಸೇರ್ಸ ಆ ನಿಮಿತ್ತ ಇದು ನೋಡಿ ಯಾವ ಕಡೆ ಹಿಂಗಿಂದ ಹಾಲು ಬರ್ತಾ ಇದನ್ನು ಮಾಡ್ಬೋದಾಗಿತ್ತು ಹಂಗಾದ್ರೆ ಹೊರಗಡೆಯಲ್ಲಿ ಹುಲ್ಲು ಚಿಗುರು ಭೂಸ ಹಿಂಡಿ ಇತ್ಯಾದಿಗಳಿಂದ ಹಾಲು ಮಾಡೋ ವಿಧಾನ ನಮಗೆ ಗೊತ್ತಿಲ್ಲ ಹಾಗೇನಾದರೂ ಗೊತ್ತಾಗ್ಬಿಟ್ಟಿದ್ರೆ ಏನಾಗ್ಬಿಡ್ದು ಯಥಾಕ್ರಮ ಇಚ್ಚಿತ್ತೆ ಯಥೇಚ್ಛ ನಮ್ಗೆ ಬೇಕಾದಂಗೆ ಹಾಲನ್ನು ನಾವು ಸಂಪಾದನೆ ಮಾಡ್ಕೊಂಡು ಬಿಟ್ಟೇವು ಅದೇ ನಿಮ್ಮ ಸಂಪಾದನೆ ಆಮೇ ಅದೇ ನಮಗೆ ಹಸುವೇ ಹಾಲು ಕೊಡಬೇಕೋ ಎಮ್ಮೆ ಹಾಲು ಕೊಡಬೇಕೋ ನಮ್ಮ ಬೇರೆ ಕಡೆಯಿಂದ ಹಾಲು ಬರೋದಿಲ್ಲ ಅಂತಂದ ತಸ್ಮಾತ್ ಸ್ವಾಭಾವಿಕ ತೃಣಾದೇ ಪರಿಣಾಮ ಅಂದ್ರೆ ಏನಾಯ್ತು ಕನ್ಕ್ಲೂಷನ್ ಹುಲ್ಲೇ ಮುಂತಾದವಳಿಗೆ ಹಾಲೇ ಮುಂತಾದ ಪರಿಣಾಮ ಆಗೋದು ಸ್ವಾಭಾವಿಕ ಹೇಗೆ ನೀರು ಹಿಮವಾಗುತ್ತೋ ಹಾಲು ಮೊಸರಾಗುತ್ತೋ ಹುಲ್ಲು ಹಾಲಾಗುತ್ತೆ ಅದು ಮಾಡೋಣ ಸ್ವಾಭಾವಿಕ ಅದು ಅದು ಯಾಕೆ ಕೇಳಬೇಕು ಬೆಂಕಿ ಯಾಕೆ ಬಿಸಿ ಬೆಂಕಿ ಯಾಕೆ ಮೇಲೆ ಗುರಿಯುತ್ತೆ ಸೂರ್ಯ ಯಾಕೆ ಬೆಳಕು ಅದನ್ನು ಕೇಳಬಾರ್ದಪ್ಪ ಸ್ವಾಭಾವಿಕ ಮೇಲೆ ಪ್ರಶ್ನೆ ಮಾಡಬಾರ್ದಪ್ಪ ಹಾಗೆ ಹುಲ್ಲು ಚಿಗುರು ಭೂಸ ಹಿಂಡಿ ಅದು ಹಸುವಿನಲ್ಲಿ ಹಾಲಾಗುವ ಒಂದು ಸ್ವಾಭಾವಿಕತ್ವವನ್ನು ಪಡ್ಕೊಂಡಿದೆ ಅದು ಹಸುವಿನಲ್ಲೇ ಆಗಬೇಕೋ ಅದು ಕರ ಹಾಕಿದ್ದಾಗಲೇ ಆಗಬೇಕೋ ಅದಿಲ್ಲದೆ ಇದ್ದ ಆಗಲ್ಲ ಬಾಧಿ ಆದ್ದರಿಂದ ತೃಣಾದಿಗಳಿಗೆ ಕ್ಷೀರಾದಿಭಾವ ಸ್ವಾಭಾವಿಕ ಪರಿಣಾಮ ಅಂತಂದ ತಥಾ ಪ್ರಧಾನಸ್ಯಾಪಿ ತಿಥಿ ಹಾಗೆ ಪ್ರಧಾನಕ್ಕೂ ಕೂಡ ಜಗತ್ ಪರಿಣಾಮ ಸ್ವಾಭಾವಿಕಪ್ಪ ಯಾಕೆ ಕಾರಣ ಕೆಳಗಿಲ್ಲಪ್ಪ ಕ್ಷೇತ್ರವಾಗಬೇಕು ಅದಕ್ಕೆ ಅರಿವಾಗಬೇಕು ಈಗ ನಾನು ಸೃಷ್ಟಿ ಮಾಡಬೇಕು ಅಂತ ಗೊತ್ತಾಗಬೇಕು ಆಮೇಲೆ ಸೃಷ್ಟಿ ಮಾಡಬೇಕು ಎಷ್ಟೋ ವರ್ಷ ಆದಮೇಲೆ ಈಗ ಆಯಿತು ಸೃಷ್ಟಿ ಪ್ರಳಯ ಮಾಡ್ಕೋಬೇಕು ಅದೆಲ್ಲ ನೀವು ತರ್ಕ ಮಾಡಬೇಡಿ ಆ ತರ್ಕ ಇದು ತರಬೇಡಿ ಅದು ಅದ್ರದ್ದು ನೇಚರು ಪ್ರಧಾನ ನೇಚರ್ ಇದೆ ಯಾವಾಗಲೂ ಸೃಷ್ಟಿ ಆಗುತ್ತೆ ಯಾವಾಗಲೂ ಪ್ರಳಯವಾಗುತ್ತೆ ಅದು ಪ್ರಧಾನ ಗೊತ್ತು ಅಂದರೆ ಗೊತ್ತಿಲ್ಲ ಅದಕ್ಕೆ ಯಾಕೆ ಅರಿವಿಲ್ಲ ಅದು ಆಗುತ್ತೆ ಅದರದ್ದೇ ಆಗಿ ಸ್ವಾಭಾವಿಕ ಪರಿಣಾಮವೇ ಹೊರತು ಅದು ಜ್ಞಾನಪೂರ್ವಕವಾದ ವ್ಯಾಪಾರವಲ್ಲ ಅಂತಂದು ಏನಂತೀರೋ ಅಂತ ಇಷ್ಟು ಆಕ್ಷೇಪ ಅತ್ರೋಚ್ಯತೆ ಅತ್ರೋಚ್ಯತೆ ಈ ವಿಷಯಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ ಸಿದ್ಧಾಂತಿ ಬರ್ತಾನೆ ಭವೇತ್ ತೃಣಾದಿವತ್ ಸ್ವಾಭಾವಿಕ ಪ್ರಧಾನಸ್ಯಾಮಿ ಪರಿಣಾಮ
ಇದು ಧನಾದೇರವಿ ಸ್ವಾಭಾವಿಕ ಪರಿಣಾಮೋಪ್ಯುಪಗಮ್ಯೇತ ಇಲ್ಲೇ ಮುಂತಾದವುಗಳಂತೆ ಪ್ರಧಾನಕ್ಕೂ ಸ್ವಾಭಾವಿಕ ಪರಿಣಾಮ ಒಪ್ಪಬಹುದಾಗಿತ್ತು. ಯಾವಾಗ ಯಾವಾಗ ಹುಲ್ಲೇ ಮುಂತಾದವುಗಳಿಗೆ ಸ್ವಾಭಾವಿಕ ಪರಿಣಾಮ ಅಂತ ಒಪ್ಪಿಕೊಳ್ಳೋದಾಗಿದ್ರೆ, ಹುಲ್ಲಿಗೆ ಹಾಲಾಗೋ ಸ್ವಾಭಾವಿಕ ಪರಿಣಾಮ ಅಂತ ತೀರ್ಮಾನ ಆಗಿದ್ರೆ, ಎಲ್ಲೂ ನಿಮಿತ್ತ ಅಂತ ಕಂಡು ಬಂದಿಲ್ಲ, ತನ್ನಷ್ಟಿಗೆ ತಾನು ಹುಲ್ಲು ಹಾಲಾಗತ್ತೆ ಅನ್ನೋದು ಕಂಡಿದೆ, ಅದು ಹೇಗೋ ಅದೇ ರೀತಿ ಪ್ರಧಾನ ಜಗತ್ತಾಗತ್ತೆ ಅಂತ ಅಂದ್ರೂ ಅನ್ನಬಹುದಾಗಿತ್ತು. ಆ ಕಂಡಿದ್ರೆ ಯಾವ ರೀತಿ ಕಂಡಿದ್ರೆ, ನಿಮಿತ್ತಾಂತರವಿಲ್ಲದೇನೇ ಹುಲ್ಲು ತನ್ನಷ್ಟಿಗೆ ತಾನೇ ಹಾಲಾಗೋದು ಅಂತ ಕಂಡುಬಿಟ್ಟಿದ್ದರೆ, ಅದು ಅದು ಪ್ರೂವ್ ಆಗಿದ್ರೆ, ಆ ಪ್ರಧಾನ ಕೂಡ ಏನು ನಿಮಿತ್ತಾಂತರದ ತನ್ನಷ್ಟಿಗೆ ತಾನೇ ಜಗತ್ತಾಯಿತು ಅಂತ ಅಂದ್ರೂ ಅನ್ನಬಹುದಾಗಿತ್ತು. ಬಟ್ ನದು ಅಭ್ಯುಗಮ್ಯತೆ, ಅದು ನಾವು ನಿಮಿತ್ತಾಂತರವಿಲ್ಲದೆ ತನ್ನಷ್ಟಿಗೆ ತಾನು ಹುಲ್ಲು ಚಿಗುರು ಮುಂತಾದವು ಹಾಲಾಗತ್ತೆ ಅಂತ ನಾವು ಒಪ್ಪಿಕೊಳ್ಳಿಲ್ಲ. ಯಾಕೆ? ನಿಮಿತ್ತಾಂತರ ಉಪಲಬ್ಧೆ, ಅನ್ಯೋ ನಿಮಿತ್ತ ನಿಮಿತ್ತಾಂತರ, ಬೇರೆ ನಿಮಿತ್ತ ಕಂಡು ಬರ್ತಾ ಇದೆ ನಮಗೆ, ಲೋಕದ ಕಂಡು ಬರ್ತಾ ಇದೆ. ಕಂಡು ಬರುತ್ತಿರುವಾಗ ನಿಮಿತ್ತಾಂತರವಿಲ್ಲದೆ ತನ್ನಷ್ಟಿಗೆ ತಾನೇ ಆಗತ್ತೆ, ನೀನ್ಯಾಕೆ ಅಂತೀಯ, ಅದೆಂಗಂತೀಯ? ನಿಮಿತ್ತ ಅಂತ ಕಂಡು ಬರ್ತದೆ ಆಗೋಲ್ಲ. ಕಥನ್ ನಿಮಿತ್ತ ಅಂತರೋಪಲಬ್ಧಿ, ಅದೇನ್ರಿ ಇನ್ನೊಂದು ನಿಮಿತ್ತ ಸಿಕ್ಬಿಡ್ತೋ, ಯಾವ ನಿಮಿತ್ತದಿಂದ ಆಗುತ್ತೆ ಅಂತಿದೇನ್ರಿ? ಯಾವ ಕಾರಣ ನಿಮಿತ್ತ ಅಂದ್ರೆ ಕಾರಣ, ಯಾವ ಕಾರಣದಿಂದ ಹುಲ್ಲು ಚಿಗುರು ಹಿಂಡಿ ಬೂಸೆ ಮುಂತಾದವುಗಳು ತೌಡು ಇದೆಲ್ಲ ಹಾಲಾಗತ್ತೆ ಅಂತ ಹೆಂಗ್ ನೀವು ಹೇಳ್ತೀರಾ ಅಂತ ಕೇಳಿದ್ರೆ, ಅನ್ಯತ್ರ ಭಾವಾದ ಸೂತ್ರ, ಇದು ಸೂತ್ರದ ಪದ, ಬೇರೆ ಕಡೆ ಆಗುವುದಿಲ್ಲ, ಅದೇ ನಿಮಿತ್ತ ಬರೀತಾರೆ. ಧೇನ್ವೈವ ಹಿ ಉಪಯುಕ್ತ ತೃಣಾದಿ ಕ್ಷೀರಿ ಭವತಿ, ತೃಣಾದಿ ಕ್ಷೀರಿ ಭವತಿ, ತೃಣಾದಿಲ ತೃಣಾದಿ ಕ್ಷೀರಿ ಭವತಿ, ನ ಪ್ರಹೀನಂ ನ ಪ್ರಹೀನಂ ಅನುಟದಾದ್ಯುಪಯುಕ್ತ ವಾ, ಅನುಟದಾದ್ಯುಪಯುಕ್ತಂ ವಾ. ಧೇನ್ವೈವ ಹಿ ಉಪಯುಕ್ತ, ಧೇನು ಅಂದ್ರೆ ಸವತ್ಸಾಗೌ ಧೇನು, ಕರು ಇರತಕ್ಕಂತಹ ಹಸುವಿಗೆ ಧೇನು ಅಂತಾರೆ. ಅದು ಉಪಯುಕ್ತ ಉಪಯೋಗಿಸಿದ್ದಾಗಿರುವ ತೃಣಾದಿ ತಿನಾದಿನಿ ತಿನಾದಿನಿ ಹುಲ್ಲೇ ಮುಂತಾದವುಗಳು ಕ್ಷೀರೀಭವತಿ, ಇದು ಚ್ವಿ, ಅಕ್ಷೀರಂ ಕ್ಷೀರ ಸಂಪದ್ಯಮಾನ ಕ್ಷೀರೀಭವನ ಕ್ಷೀರಿಭವತಿ. ಚ್ವಿಗೆ ಇನ್ನೊಂದು ಪ್ರತ್ಯಯ ಹೇಳಿದವ ಅದೇನಂದ್ರ ಚ್ವಿ ಅಂತ ಹೇಳಿದವ್ರು, ಬೇರೆ ಹೇಳಿದ್ರು ಇಲ್ಲೇ ಇಲ್ಲೇ ಬಂತಲ್ಲ. ಗತಿ ಸಮಾಸ ಅಂದ್ರು ಅಶುಕ್ಲಂ ಶುಕ್ಲ ಸಂಪದ್ಯಮಾಂ ಶುಕ್ಲೀಕೃತ್ಯ, ಗತಿ ಸಮಾಸ ಅಂತ ಅವಹರಿಸಿಕೊಟ್ರು. ಇವಕ್ಕೆ ಕ್ಷಿ ಅಂತ ಹೇಳ್ತಾರೆ, ಏನೇ ಆಗಲಿ ಒಟ್ಟು ಮೇಲೆ ಕರು ಇರುವಂತಹ ಹಸು ಉಪಯೋಗಿಸಿದ್ದಾಗಿರುವ ಹುಲ್ಲೇ ಮುಂತಾದವುಗಳೇ ಹಾಲಾಗುತ್ತಿದೆಯೇ ಹೊರತು ನ ಪ್ರಹೀನಂ, ಅದು ಹಸು ತಿಂದೆ ಬಿಟ್ಟಿರುತ್ತಲ್ಲ ಒಂದಷ್ಟು ತಿನ್ನತ್ತಪ್ಪ, ಒಂದಷ್ಟು ನೀವು ಎಲ್ಲೋ ದೋಣಿನಲ್ಲಿ ಇಟ್ಟಿರ್ತೀರ, ಅದು ಹಾಲಾಗಲ್ಲ. ಅಥವಾ ಅನುಡದ ಅನುಡು ಹಾದ್ ಉಪಯುಕ್ತಮ್ಮ, ಅನುಡು ದಾದಿ ಉಪಯುಕ್ತ ಆಗಬೇಕು, ಅನುಡು ದಾದಿ ಆಗಬೇಕು, ಅನುಡು ಹಾದಿ ಅಲ್ಲ, ತಪ್ಪಾಗಿದೆ ಅಲ್ವಾ, ಅನುಡು ದಾದಿ ಅದು ಅನಡ್ವಾಂ ಅನಡ್ವಾಂಸು ಅನಡ್ವಾಂಸ ಅದು ವಸು ಸ್ವಂಸ ಧ್ವಂಸ ಅನುಡು ಹಾಂ ದಹ ಅಂತ ಸೂತ್ರ ಏನು ಹೇಳೋ, ವಸು ಸ್ವಂಸ ಧ್ವಂಸ ಅನುಡು ಹಾಂ ದಹ, ದಕಾರ ಬರುತ್ತೆ ಸಮಾಜದಲ್ಲಿ, ಅನುಡು ದಾದಿ ಆಗಬೇಕು, ಅನುಡು ಹಾದಿ ಆಗಲ್ಲ. ಹಾದಿ ಆಗಿದೆ ಅಂದರೆ ವಿಕಲ್ಪ ಅಂತ ಹೇಳಬೇಕು ನಾವು, ವಿಕಲ್ಪದಲ್ಲಿ ಹಕಾರ ಬರುತ್ತೆ ದಕಾರ ಬರುತ್ತೆ, ವಿಕಲ್ಪ ಅಲ್ಲ ಅದು. ಅನುಡು ದಾದಿ ಉಪಯುಕ್ತ, ಅನುಡು ಶಬ್ದ ಶಬ್ದ ಮಾಡಿದ ಅನುಡು ಅನುಡು ಹೌ ಅನುಡು ಹ ಅಡ್ವಾನ್ ಅಡ್ವಾನ್ ಏನು ಅನುಡು, ಆದರೆ ಅನುಡು ಶಬ್ದ ಆ ಸೂತ್ರನ ದಕಾರ ಬಂದ್ಬಿಡುತ್ತೆ ಅದಕ್ಕೆ ಅನುಡು ದಾದಿ ಅಂದ್ರೆ. ಇನ್ನೂ ಕಡೆ ಹೊಡ್ಕೊಂಡಿದ್ದೆ ಆಫೀಸ್ ಕೆಲಸ ಮುಂದೆ ಹಕಾರ ಅಂತ ಹೌ ಅನುಡು ಹೌ ಅನುಡು ಹಾ ಅನಡ್ವಾಂ ಅನಡ್ವಾಂ ಅನ್ನೊಂದಿದೆ, ಎರಡು ಶಬ್ದ ಇದೆ ಅನುಡು ಹಾದ ಅನುಡು ದಾದಿ ಅಂದ್ರೆ ಹೋರಿ ಮುಂತಾದವುಗಳು, ಹೋರಿ ಕೋಣ ಮನುಷ್ಯ ಅವುಗಳು ಉಪಯೋಗ ಮಾಡಿದ್ದಾದ ಹುಲ್ಲು ಚಿಗುರು ಹಿಂಡಿ ಭೂಸ ಹಾಲಾಗಲ್ಲ.
ಹಸು ಎಮ್ಮೆ ತಿಂದಂತಹ ಹುಲ್ಲು ಚಿಗುರು ಬೋಸ ಹಿಂಡಿ ತೌಡು ಹಾಲಾಗತ್ತೆ. ಧೇನ್ವೈವೇ ಉಪಯುಕ್ತಂ, ಅವಳು ಹಸು ತಿಂದಂತಹ ಹುಲ್ಲೇ ಉಂಟಾದವಳೇ ನೀರಾಗುತ್ತವೆಯೇ ಹಾಲಾಗುತ್ತವೆಯೇ ಹೊರತು ಎತ್ತು ಕೋಳ ಅಂತ ಅವು ತಿಂದದ್ದು ಆಗೋದಿಲ್ಲ. ಅದೇ ಗೊತ್ತಾಗ ನಿಮಿತ್ತಾಂತರ ಇದೆ ಅಂತ. ಯದಿಹಿ ನಿರ್ನಿಮಿತ್ತಂ ಧೇನು ಶರೀರ ಸಂಬಂಧಾತ್ ಅನ್ಯತ್ರ ಪಿತ್ರನಾದಿ ಕ್ಷೀರಿ ಭವೇ ಕ್ಷೀರಿ ಭವೇ. ನಿಮಿತ್ತವಿಲ್ಲ, ಹಸುವೇ ಆಗಬೇಕಾಗಿಲ್ಲ, ಹಸು ಆಗಬೇಕು ಅಂತೇನಿಲ್ಲ, ಬೇಕಾದ್ರೂ ಆಗ್ಬಹುದು ಅಂತ ಆಗಿದ್ರೆ ಅವಾಗ ಹಸು ಶರೀರಕ್ಕಿಂತ ಮತ್ತೊಂದು ಕಡೆಯಲ್ಲಿಯೂ ಕೂಡ ಹುಲ್ಲು ಚಿಗುರು ಮುಂತಾದರೂ ಹಾಲು ಹಾಲಾಗಿ ಆದೀತು, ಹಾಲುತ್ವವನ್ನು ಪಡ್ಕೊಂಡೀತು, ಹಾಲಾಗುವಿಕೆಯನ್ನು ಪಡ್ಕೊಂಡೀತು. ಅಕ್ಕೆ ನೋಡು, ಒಂದು ವೇಳೆ ಎದಿಹಿ ಒಂದು ವೇಳೆ ನಿರ್ನಿಮಿತ್ತಂ ಯಾವುದೋ ಏತತ್ತಂದ್ರೆ ಈ ತೃಣಾದಿಗಳು ಹಾಲಾಗೋದು ನಿರ್ನಿಮಿತ್ತ ಅಂತ ಆಗ್ಬಿಟ್ರೆ ಅವಾಗ ಧೇನು ಶರೀರ ಹಸು ಶರೀರ ಸಂಬಂಧಕ್ಕಿಂತ ಮತ್ತೊಂದು ಕಡೆಯಲ್ಲೂ ಕೂಡ ಅದು ಆ ಹುಲ್ಲೆ ಮುಂತಾದವುಗಳು ಹಾಲೇ ಮುಂತಾದ ಅಂದ್ರೆ ಆಯಿತು ಅಷ್ಟೇ ಅಲ್ಲ. ನಚ ಯಥಾಕಾಮಂ ಮನುಷ್ಯೈಹಿ ನ ಶಕ್ಯಂ ನಿರ್ನಿಮಿತ್ತಂ ಭವತಿ. ಇನ್ನೇನು ಅಂದಲ್ಲ, ಹಾಗೇನಾದ್ರೂ ನಿಮಿತ್ತ ಸಿಕ್ಬಿಟ್ಟಿದ್ರೆ ನಾವು ಬೇಕಾದಂಗೆ ಮಾಡ್ಕೊಬೋದಾಯ್ತು ಅಂತ. ನಮ್ಗೆ ಬೇಕಾದಂಗೆ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣ ನಿಮಿತ್ತ ಏನಿಲ್ಲ ಅಂತೇನಾಗಲ್ಲ. ಏನಯ್ಯ ಯಥಾಕಾಮ್ ಅಂದ್ರೆ ಅವ್ರು ಬೇಕಾದಂಗೆ ಇಷ್ಟ ಬಂದಂಗೆ ಮನುಷ್ಯರಿಗೆ ಆ ಸಂಪಾದಿತು ನ ಶಕ್ಯಂ, ಹಾಲನ್ನು ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣದಲ್ಲಿ ಚೇತಾವತಿ ಎಂಬ ಇಷ್ಟು ಕಾರಣದಿಂದ ಆ ಹುಲ್ಲು ಮುಂತಾದವುಗಳು ನಿರ್ನಿಮಿತ್ತವಾಗಿ ಹಾಲಾಯಿತು ಅಂತ ಆಗೋಲ್ಲ. ನಮಗೆ ಆಗದೇನೆ ಇರ್ಬೋದು, ಏನಪ್ಪಾ ನೀ ಹಸುವನ್ನು ಉಪಯೋಗಿಸ್ಕೊಳ್ತೀನಿ, ಎಷ್ಟು ಹುಲ್ಲು ಕೊಡ್ತೀನಿ, ಇಷ್ಟು ಹಿಂಡಿ ಬೂಸ ಕೊಡ್ತೀನಿ, ನಿಮ್ಮೊಂದು 2 ಲೀಟ್ರ್ ಹಾಲು ಕೊಡಯ್ಯ ಅಂತ ನನಗೆ ಆಗದೇನೆ ಇರ್ಬೋದು. ಅದು ಓಕೆ ಒಬ್ಬಿಸಿ ಬ್ರಹ್ಮ ಅದು ಮಾತ್ರಕ್ಕೆ ಅಲ್ಲೂ ನಿಮಿತ್ತವಿದೆ ಆಗಿದೆ ಅಂತಂತೀಯಾ. ಅಲ್ಲಿ ಎಲ್ಲ ಕಾಲದಲ್ಲೂ ಹಾಲ ಬಿಡತ್ತಾ ತಿಂದಿದ್ದು ಕರು ಹಾಕಿ 3 ವರ್ಷ ಆಗಿದೆಪ್ಪ, ಅಮ್ಮ ಕರುವೇ ಹಾಕಿಲ್ಲ, ಆ ಹಾಲು ನಿಂತು ಹೋಯ್ತು. ಎಷ್ಟು ಹುಲ್ಲು ಹಾಕಿದ್ರೆ ಎಷ್ಟು ಹಿಂಡಿ ಹಾಕಿದ್ರೆ ಅದು ಹಾಲಾಗುತ್ತೆ. ಗೊಡ್ಡು ಬಿದ್ದುಬಿಡ್ತು, ಗೊಡ್ಡು ಕೇಳಿದ ಗೊಡ್ಡು ಕೆಲಸ ಅನ್ನಕ್ಕೆ ವಶ ವಶ ಕರು ಹಾಕಿದ್ರೆ ಅದು ಗೊಡ್ಡ ಅಂತಾರೆ. ಹುಟ್ಟ್ರಿಯ ಗೊಡ್ಡು 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 ಅಂತ ಆಗ್ಬಿಟ್ರೆ ಅದು ಎಷ್ಟು ಹುಲ್ಲು ಹಾಕಿದ್ರೆ ಹಾಲಾಗಲ್ಲ ಅದು. ಏನು ಏನು ನಮಗೆ ಯಥಾಕ ಮನುಷ್ಯೈ ಯಥಾಕಾಮ ಮನುಷ್ಯರಿಗೆ ಬೇಕಾದಂಗೆ ಸಂಪಾದಿಸೋದಕ್ಕಾಗೋದಿಲ್ಲ, ನಮ್ಗೆ ಇಷ್ಟು ಕಾಣೋದಿಲ್ಲ ಏತಾಪದ ಇಷ್ಟು ಮಾತ್ರದಿಂದ ಆ ಹುಲ್ಲು ನಿರ್ನಿಮಿತ್ತವಾಗಿ ಹಾಲಾಗುತ್ತೆ ಅಂತ ಏನಾಗೋಲ್ಲ. ಭವತಿ ಹಿ ಕಿಂಚಿತ್ ಕಾರ್ಯಂ ಮಾನುಷ ಸಂಪಾದ್ಯಂ, ಕಿಂಚಿತ್ ದೈವ ಸಂಪಾದ್ಯಂ, ಕಿಂಚಿತ್ ದೈವ ಸಂಪಾದ್ಯಂ. ಅಷ್ಟ ಏನು ಸಂಪಾದನೆ ಆಗುವ ಕೆಲವು ಮನುಷ್ಯ ಸಂಪಾದನೆ ಕೆಲವು ಆಗುವಂಥದ್ದು ದೈವ ಆಗುತ್ತೆ ಲೋಕದಲ್ಲಿ ಇದೆಪ್ಪ. ನಾವು ಹಣ ಸಂಪಾದನೆ ಮನುಷ್ಯನ ಮಾಡ್ಕೋತೀವಿ, ಅದು ವಿದ್ಯಾ ಸಂಪಾದನೆ ಮನುಷ್ಯ ಸಂಪಾದನೆ, ಇನ್ನು ಕೆಲವು ಮಕ್ಕಳಾಗೋದು ಅದು ದೈವ ಸಂಪಾದನೆ. ಏನು ಮಾಡೋಕ್ಕಾಗತ್ತೆ ಮನುಷ್ಯರಿಗೆ ಎಲ್ಲವೂ ತನ್ನ ಕೈಲೇ ಇದೆ ಅಂತ ಏನಿಲ್ಲಪ್ಪ. ಮನುಷ್ಯರ ಕೈಯಲ್ಲಿ ಎಷ್ಟೋ ಇದೆ, ಎಷ್ಟೋ ಮನುಷ್ಯನ ಕೈ ಮೀರಿದ್ದಾಗಿದೆ. ವಿದ್ಯಾ ಸಂಪಾದನೆ ಮಾಡ್ಕೊಡ್ತಾನೆ, ಹಣ ಸಂಪಾದನೆ ಮಾಡ್ಕೊಡ್ತಾನೆ, ಅವನು ಮನುಷ್ಯ ಸಂಪಾದಿದೆ. ಇನ್ನೇನು ಕೆಲವೊಂದೆಲ್ಲ ಲೌಕಿಕ ಪದಾರ್ಥ ತಗೊಳ್ತಾನೆ. ಈ ಕೆಲವರು ಏನು ಮಾಡಿದ್ರು ಆಗೋದೇ ಇಲ್ಲ, ದೈವ ಸಂಪಾದನೆ ಏನು ಮಾಡ್ತೀಯ. ಹಾಗೆ ಕ್ವಚಿತ್ ಅಂದರೆ ಕಿಂಚಿತ್ ಅಂದರೆ ಕೆಲವೊಂದು ಅಂತ, ಕೆಲವೊಂದು ಪದಾರ್ಥವು ಮಾನುಷ ಸಂಪಾದ್ಯ ಆಗಿರುತ್ತೆ ಈ ಲೋಕದಲ್ಲಿ, ಕೆಲವು ಸಂಪಸ್ತು ದೇವ ಸಂಪಾದ್ಯ ಆಗಿದೆ. ಅಷ್ಟೇ ಅಲ್ಲ, ನೀನೇನೋ ಅಂದಿಯಲ್ಲ ಮನುಷ್ಯರಿಗೆ ಬೆಕ್ಕದಂಗೆ ಹಾಲು ಮಾಡ್ಕೊಳಕ್ಕಾಗಲ್ಲ ಅಂತ ಮಾಡ್ಕೊಳ್ತಾರೆ. ಮನುಷ್ಯ ಹಾಪಿ ಶಕ್ನುವಂತೇವ ಉಚಿತೇನ ಉಪಾಯೇನ ತೃಣಾದಿ ಉಪಾದಾಯ ಕ್ಷೀರಂ ಸಂಪಾದಯಿತು. ಗುರುಪಕ್ಷ ನಾವು ಹೇಳ್ತೀನಿ ಕೇಳು, ಮನುಷ್ಯರು ಕೂಡ ಸಮರ್ಥರಾಗಿಯೇ ಇದ್ದಾರೆ, ಸಮರ್ಥರಾಗುತ್ತಾರೆ ಉಚಿತವಾಗದ ಯೋಗ್ಯವಾದ ಉಪಾಯದಿಂದ ಹುಲ್ಲೇ ಮುಂತಾದವನ್ನು ತೆಗೆದುಕೊಂಡು ಹಾಲನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಮನುಷ್ಯರಿಗೂ ಆಗತ್ತೆ, ತೋರಿಸ್ತೀವಿ ಹೇಗೆ ಅದು ಕೇಳಿದ್ರೆ
ಪ್ರಭೂತಂ ಹಿ ಕ್ಷೀರಂ ಕಾಮಯಮಾನಾಃ ಪ್ರಭೂತಂ ಹಿ ಕ್ಷೀರಂ ಕಾಮಯಮಾನಾಃ ಪ್ರಭೂತಂ ಘಾಸಂ ಜೇನ ಚಾರಯಂತಿ ಪ್ರಭೂತಂ ಘಾಸಂ ಜೇನ ಚಾರಯಂತಿ ಇದು ಹಸು ಹಾಲು ಕೊಡೋದು ಅಂತ ಜಾಸ್ತಿ ಅದಕ್ಕೆ ಹಿಂಡಿನೇ ಹಾಕಲಿಲ್ಲ ಹುಲ್ಲೇ ಹಾಕಲಿಲ್ಲ ಇದೇ ಹಾಕಲಿಲ್ಲ ಅಂದ್ರೆ ಕಮ್ಮಿ ಹಾಲು ಕೊಡುತ್ತೆ ಜಾಸ್ತಿ ಹಿಂಡಿ ಭೂಸ ಇದು ನಮ್ಮೂರಲ್ಲೇ ಚಿಮ್ಮಪ್ಪ ಶಾಸ್ತ್ರಿಗಳು ಒಬ್ಬರಿದ್ದರು ಅವರ ಮಗಳು ಗರ್ಭಿಣಿಯಾಗಿದ್ದು ಅದೇನು ನಮಗೆ 8 ತಿಂಗಳು 9 ತಿಂಗಳು ಇದಾಗಿತ್ತು ಇನ್ನೇನು ಮುಂದಿನ ತಿಂಗಳು ಹಳಿತಾಳೆ ಅಂತ ಒಂದು ಇದು ತೋರ್ಬೋದು ಅದಕ್ಕೆ ಮನೆ ಹಸು ಒಂದು ಹಾಲು ಕೊಡ್ತೀವಿ 2 ಹಸು ಇತ್ತು ಒಂದು ಹಾಲು ಕೊಡ್ತಿರಲಿಲ್ಲ ಗಬ್ಬಗಳು ಅಯ್ಯೋ ಅವರ ದನ ಕಾಯ್ದೆ ಮನೆ ಅವನೇನು ಸೋಮಲ ಅಂತಲೇ ಹಸು ಹೋಗ್ಬಿಟ್ಟು ಒಂದು ಒಳ್ಳೆ ಹಸುನ ತೊಗೊಂಬಾರೋ ಹೀಗೆ ಇದಾಗತ್ತೆ ಅಲ್ಲಿ ಆಯಿತು ಸ್ವಾಮಿ ಅಂತಂದ್ರೆ ಹೋದ ಯಾವುದೇ ಹೋದ ಅವನು ಹಸು ತೊಗೊಂಬಂದ ಅವ್ರು ಹೇಳಿದ್ರು ಒಂದು ಹೊತ್ತಿಗೆ ಒಂದು ಪಕ್ಕಾಸಿಯಲ್ಲಿ ಹಾಲು ಕೊಡ್ಬೇಕಣ ದುಡ್ಡು ಜಾಸ್ತಿ ಅದು ಪರವಾಗಿಲ್ಲ ಹಸು ತೊಗೊಂಡ ಅವನಿಗೆ ಒಳ್ಳೆ ಅವನು ಎಕ್ಸ್ಪರ್ಟ್ ಹಸಿಕವನು ಹಸುವಿನ ಜಾತಿಯನ್ನು ನೋಡೋದ್ರೆ ತುಂಬ ಬುದ್ಧಿವಂತ ಅವನು ಆ ಭದ್ರಾವತಿ ಸಂತೆ ಹೋಗ್ಬಿಟ್ಟು ಅವನು ಹಸು ಕೊಂಡ್ಕೊಂಡ್ಬಂದ ಸ್ವಾಮಿ ಹಸು ಆ ಹಸು ಒಂದು ಪಾವು ಹಾಕೊಡ್ತಿತ್ತು ಒಂದು ಚಳೆ ಪಾವು ಏನೋ ಗೌಡ ಇದನ್ನು ತಂದ್ಬಿಟ್ಟಿಗೆಲ್ಲ ಸ್ವಾಮಿ ಅಂತ ಬೈದರು ಅವರು ಸ್ವಾಮಿ ಈ ಹಸು ತುಂಬ ಒಳ್ಳೆ ಜಾತಿ ಹಸು ಇದಕ್ಕೆ ನಾನು ಹೇಳ್ತೀನಿ ಆ ರೀತಿ ನೀವು ಮಾಡಿ ತುಂಬ ಹಾಲು ಕೊಡುತ್ತೆ ಏನು ಮಾಡಬೇಕು ಅಂದರು ಪ್ರತಿನಿತ್ಯ ಒಂದು ತೆಂಗಿನಕಾಯಿನ ತುರುವಿಬಿಟ್ಟು ರುಬ್ಬಬೇಕು ದಿನ 1 ಕೆಜಿ ಹುರುಳಿ ಅದನ್ನು ರುಬ್ಬಬೇಕು ಆಮೇಲೆ ಕುಂಬಳಕಾಯಿ ಅದೇನು ಮಾಡಬೇಕು ಆಮೇಲೆ ಹಿಂಡಿ ಬೂಸ ಹಸಿ ಹುಲ್ಲು ಇದನ್ನು ಹಾಕ್ತಾ ಬನ್ನಿ ಸ್ವಾಮಿ ಚೆನ್ನಾಗಿ ಹಾಕ್ತಾ ಬನ್ನಿ ನೋಡಿ ಎಷ್ಟು ಹಾಲು ಕೊಡುತ್ತೆ ಅಂತಂದರು ಹೌದನು ಅಂತಂದರು ಹಾಗೆ ಮಾಡಿದ್ರು 1 ತಿಂಗಳಿಗೆ 1.5 ಪಕ್ಕಾಸಿಯಲ್ಲಿ ಹಾಲು ಕೊಡ್ತಿತ್ತು ಆ ಹಸು ಅವರಿಗೆ ಆಶ್ಚರ್ಯ ಬರ್ತದೆ ಏನೋ ನೀನು ಹೆಂಗೆ ಗೊತ್ತಾಗ ಸ್ವಾಮಿ ಇದು ಒಳ್ಳೆ ಜಾತಿ ಹಸು ಇದು ಇದಕ್ಕೆ ಸರಿಯಾಗಿ ಹೊಟ್ಟೆಗೆ ಹಾಕಿಲ್ಲ ಅವರು ಹೊಟ್ಟೆಗೆ ಹಾಕಿದ್ರೆ ಮಾಡಿದೇನೆ ಹಾಲು ಮಾಡಿದ್ದಾರೆ ಸರಿಯಾಗಿ ಹೊಟ್ಟೆಗೆ ಹಾಕಿದರೆ ತುಂಬ ಚೆನ್ನಾಗಿ ಹಾಕೊಡ್ತೀವಿ ಸ್ವಾಮಿ ಜಾತಿ ನನಗೆ ಗೊತ್ತಿದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಕೊನೆ 2 ಸೇರು ಪಕ್ಕ ಸೇರು ಹಾಕೊಡ್ತಿತ್ತಮ್ಮ 8 ಪಾವು 10 ಪಾವು ಹಾಕೊಡ್ತಿತ್ತಂತ ಕೊನೆಗೆ ಹೊತ್ತಿಗೆ ಅದು ಎಷ್ಟು ಆ ಒಂದು ಹಸುವಿನಿಂದ ಬಾಣಂತಿಗೆ ಆಗುವಷ್ಟು ಹಾಲು ಮೊಸರು ತುಪ್ಪ ಮನೆಯವ್ರಿಗೆಲ್ಲ ಹಾಕೋದು ಅಷ್ಟು ಬರ್ತಾ ಇತ್ತಂತೆ ಒಂದರಲ್ಲೇ 5 ಪಕ್ಕಾಸಿಯದು ಹಾಕೊಡ್ತಿತ್ತಂತೆ 10 ದಿನಕ್ಕೆ ಅದು ಅಷ್ಟು ಒಳ್ಳೆ ಆಮೇಲೆ ಒಳ್ಳೆ ಸಾಧು ಬೇರೆ ಅದು ಒಳ್ಳೆ ಸಾಧು ಹಸು ಸ್ವಾಮಿ ತುಂಬ ಒಳ್ಳೆಯ ಹಸು ಇದು ನಾನು ನೋಡಿ ತಂದಿದ್ದೀನಿ ಖಂಡಿತ ನೋಡಿ ಮಾಡಿ ನೋಡಿ ಅಂತ ಹೇಳಿ ಅವನು ಈ 5 ರೂಪಾಯಿ 3 ರೂಪಾಯಿ ಆದ ಒಂದು ದಿನ ಒಂದೊಂದು ತೆಂಗಿನಕಾಯಿ 2 ತೆಂಗಿನಕಾಯಿ ಆಯಿತು ಚೆನ್ನಾಗತ್ತೆ ಅಂತ ತೆಂಗಿನಕಾಯಿನ ತುರುಬೇಕಂತೆ ತುರುವಿಬಿಟ್ಟು ಹುರುಳಿಯನ್ನು ನೆನೆಸಿಟ್ಟು ಹಿಂದಿನ ದಿವಸ ಅದರ ಜೊತೆ ಸೇರಿ ರುಬ್ಬಬೇಕಂತೆ ಅದನ್ನು ಅದಕ್ಕೆ ಕುಂಬಳಕಾಯಿನೂ ಹಾಕ್ಬೇಕಂತೆ ರುಬ್ಬಬೇಕು ಹಂಗೆ ರುಬ್ಬ ಕುಂಬಳಕಾಯಿನ ಹಂಗೆ ಹಾಕ್ಬೇಕು ತಿನ್ನತ್ತೆ ಅಂದರು ಅವರು ಆಮೇಲೆ ಹಿಂಡಿ ಬೂಸ ಹಸಿ ಹುಲ್ಲು ಹಾಕಿ ನೋಡಿ ಸ್ವಾಮಿ ಅಂತಂದ ಹಂಗೆ ಮಾಡಿದ್ರೆ 5 ಸೇರು ದಿನಕ್ಕೆ 10 2 ಪಕ್ಕ ಸೇರು ಒಂದು ಸೇರು 4 ಪಾವು 10 ಪಾವು ಒಂದು ಹೊತ್ತಿಗೆ 10 ಪಾವು ಇದ್ದು 20 ಪಾವು ಇಷ್ಟು ಮನೆಯವ್ರಿಗೆಲ್ಲ ಹಾಲು ಮೊಸರು ಸಮೃದ್ಧಿ ಆಯ್ತದೆ ಒಂದೇ ಹಸುವಿನಿಂದ ಅದೇ ಪ್ರಭೂತಂ ಕ್ಷೀರಂ ಕಾಮಯಮಾನಃ ಪುರುಷಾಃ ಹೆಚ್ಚಾದ ಹಾಲನ್ನು ಬಯಸುತ್ತಿರುವಂತಹ ಪುರುಷರು ಮನುಷ್ಯರು ಆ ಧೇನುಗೆ ಪ್ರಭೂತಂ ಘಾಸಂ ಚಾರಯಿತು ಯಾಕೆ ಧೇನೋಹ ದಾಖ ಹೇಳಿಲ್ಲ ಧೇನು ಚಾರಯಂತೀವ ಘಾಸಂ ಚಾರಯಂತೀವ ಅಲ್ಲ ಘಾಸಮಲ್ಲೋ ಚಾರಯಂತೆ ಘಾಸಮನ್ನೋದು ಇದು ಹುಲ್ಲು ಹುಲ್ಲಿಗೆ ಘಾಸ ಅಂತಾರೆ ಹುಲ್ಲನ್ನು ಮೇಯಿಸ್ತಾರೋ ಹಸುವನ್ನು ಮೇಯಿಸ್ತಾರಾ ದ್ವಿಕರ್ಮಕ ಧಾತುಗಳು ದುಹ್ಯಾಚ್ ಪಚ್ ದಂಡುಧಿ ಪಚ್ಛಿಬ್ರೂಷಾಸು ಜಿಮಥ್ಮುಷಾನ್ ಕರ್ಮಯುಕ್ಸ್ಯಾದ ಕಥಿತಂ ತಥಾ ಸ್ಯಾ ನೀಹ ಕೃಷ್ವಾನ್ ಗತಿಬುದ್ಧಿ ಪ್ರತ್ಯವಸಾನಾರ್ಥ ಶಬ್ದಕರ್ಮ ಕರ್ಮಕಾಣ ಅನಿಕರ್ತ ಸಮಂ ಪ್ರತ್ಯವಸಾನ ಪ್ರತ್ಯವಸಾನ ತಿನ್ನೋದು ಅಲ್ಲಿ ದ್ವಿಕರ್ಮುಖ ಬರುತ್ತೆ ಭಾಷ್ಯಕಾರರು ವ್ಯಾಕರಣದಲ್ಲಿ ಅದ್ವಿತೀಯರವರು ಘಾಸಂ ಚಾರಯಂತಿ ಧ್ಯೇನು ಚಾರಯಂತಿ ಪ್ರಭೂತಂ ಪ್ರಭೂತಂ ಅಂದ್ರೆ ಅಬ್ಜೆಕ್ಟಿವ್ ಯಾವುದಕ್ಕೆ ಘಾಸಕ್ಕೆ ಸಾಮರ್ಥ್ಯನ್ನ ಹುಲ್ಲಾಕ್ತಾರೆ 3 ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹುಲ್ಲಾಕ್ತಾರೆ ಚೆನ್ನಾಗಿ ಕೊಡುತ್ತಾರೆ ತಿಂಡಿ ಹಾಕ್ತಾರೆ ಹಿಂಡಿ ಹಾಕ್ತಾರೆ ಮೂಸ ಹಾಕ್ತಾರೆ ಅಯ್ಯೋ ಕೊನ್ಕೊನೆಗೆ ಆ ಹಸು ಅಮ್ಮ ಏನಾಯ್ತು ಅಂತ ಗೊತ್ತಾ ಹಿಂಡಿ ಕರ್ಕೊಂಡು ಹೋದ್ರೆ ಇವನು ದನಕವನು ಅಲ್ಲಿ ಏನು ಮೇಯ್ತಾನೆ ಇರಲಿಲ್ಲ ಮತ್ತೆ
ಸುಮ್ಮನೆ ಕುಳ್ಕೊಂಡು ಮೇಲಾಗ್ತಿದ್ದೆ. ಹಾಗೆ ಬರ್ತದೆ ಯಾಕೋ ಏನು ಮೈಕ್ ಹುಷಾಗಿರೋನು, ಇಲ್ಲ ಸ್ವಾಮಿ ನೀವು ಹಾಕ್ತಾ ಇರೋ ತುಂಬ ಹೊಟ್ಟೆ ತುಂಬ ಆಗ್ತಾ ಇದೆ, ನೀವು ಹಾಕಿರೋದು ಅದಕ್ಕೆ ಮತ್ತೆ ಹುಲ್ಲು ಬೇಕೇ ಇಲ್ಲ ಅಂತ ಅಂದ್ಬಿಟ್ಟು. ನೀವು ಹಾಕ್ತಿರಲ್ಲ ಮನೆಯಲ್ಲಿ 3 ಹೊತ್ತು ಇಷ್ಟು ಹುಲ್ಲು 2 ಹೊತ್ತು ಅದನ್ನು ಚೆನ್ನಾಗಿ ತಿನ್ಬಿಟ್ಟು ಹಿಂಡಿ ತಿನ್ಬಿಟ್ಟು ಹೊಟ್ಟೆ ತುಂಬ್ಕೊಂಡು ಬರ್ತಾ ಇದೆ, ಹಾಗೆ ಸುಮ್ಮನೆ ಒಂದು ಕಾಲಾಡಕ್ಕೆ ಬರ್ತು ಬಂದು ಹೋಗ್ತಾ ಇದೆಯಾ ಹೊರತು ಈ ಹಸು ಏನು ಮೇಯ್ತಾನೆ ಇಲ್ಲ ಅಂದ್ಬಿಟ್ಟಂತ ಅವನು ಅಷ್ಟು ಹೊಟ್ಟೆ ಕೊಡ್ತಿದ್ದವು. ಪ್ರಭೂತಂ ಘಾಸಂ ಪ್ರಭೂತಂ ಘಾಸಂ ಧೇನು ಚಾರಯಂತಿ ಚಾರಯಂತಿದ್ರು ಈ ಚರಗತಿ ಭಕ್ಷಣ ಚಾರಯಂತಿ ಚಾರಯಂತಿ ತಿನ್ನಿಸ್ತಾರೆ ಅಂತ ಚರಗತಿ ಭಕ್ಷಣ ಅಂತ ಚರದಿಂದ ಚರತಿರ ಹೋಗುತ್ತಾ ನೋಡ್ತಾ ಇದೆ ಭಕ್ಷಣ ಅಂದರೆ ಚರಗತಿ ಭಕ್ಷಣ ತತಶ್ಚ ಪ್ರಭೂತಂ ಕ್ಷೀರಂ ಲಭಂತೆ ಚೆನ್ನಾಗಿ ಹುಲ್ಲು ಹಿಂಡಿ ಪೂಸ ಚೌಡು ಹಾಕಿದ್ಮೇಲೆ ಚೆನ್ನಾಗಿ ಆಯ್ತು ಬರ್ತೀನಿ ಬರ್ತೇವೆ ಪ್ರಭೂತಂ ಕ್ಷೀರಂ ಸಮೃದ್ಧವಾದ ಹಾಲನ್ನು ಪಡ್ಕೊಳ್ತಾರೆ. ತೃಣಾನಿವ ಸ್ವಾಭಾವಿಕ ಪ್ರಧಾನಸ್ಯ ಪರಿಣಾಮ ಅದು ಏನು ನೀನು ದೃಷ್ಟಾಂತ ಕೊಡ್ತೀಯಲ್ಲ ಹುಲ್ಲೇ ಮುಂತಾದವುಗಳಂತೆ ಸ್ವಾಭಾವಿಕವಾಗಿ ಹಾಲಾಗುವ ಏನೇ ಪ್ರಧಾನ ಸ್ವಾಭಾವಿಕ ಪಾಚಕತ್ತಾಗತ್ತೆ ಅಂದ್ರೆ ಅಲ್ಲಿಲ್ಲ. ಆ ದೃಷ್ಟಾಂತದಲ್ಲಿ ಸ್ವಾಭಾವಿಕವಾಗಿ ಹುಲ್ಲು ಹಾಲಾಗುವುದು ಇಲ್ಲ, ಅಲ್ಲೂ ಕೂಡ ನಿಮಿತ್ತಾಂತರ ಉಂಟು. ನಿಮಿತ್ತಾಂತರದಿಂದಲೇ ಹುಲ್ಲು ಹಾಲಾಗುತ್ತದೆಯೇ ಹೊರತು ನಿರ್ನಿಮಿತ್ತವಾಗಿ ಆಗುವುದು ಇಲ್ಲ ಅಂತ ದೃಷ್ಟಾಂತವನ್ನು ಹೊರಹಾಕಬೇಕು. ಏನಾಯ್ತು ಕೃಷ್ಣೆ ಕೊನೆ ಕಂಕ್ಲೂಷನ್ನು ಹುಲ್ಲೇ ಮುಂತಾದವುಗಳಂತೆ ಪ್ರಧಾನ ಪರಿಣಾಮ ಸ್ವಾಭಾವಿಕವಲ್ಲ. ಯಾಕಂದ್ರೆ ಅಲ್ಲೇ ದೃಷ್ಟಾಂತಲ್ಲೇ ಸ್ವಾಭಾವಿಕ ಅಲ್ಲ ಅಂದಮೇಲೆ ಅದನ್ನು ಸಿದ್ಧಾಗಿರುವಂತೆ ದೃಷ್ಟಾಂತ ಕೊಡೋಕೆ ಬರೋಲ್ಲ. ಓಂ ಅಭ್ಯುಗಮೇಪ್ಯರ್ಥಾಭಾವಾಯ್ತಪ್ಪ ಅಭ್ಯುಗಮೇ ಅಪಿ ಅರ್ಥಾಭಾವ ತಿಪದಂ ಸೂಕ್ತಂ ಒಪ್ಕೊಂಡ್ರು ಅಭ್ಯುಗಮೇಪಿನೇನು ಒಪ್ಕೊಂಡ್ರು ಏನು ಒಪ್ಕೊಂಡ್ರು ಆಯ್ತು ಪ್ರಧಾನ ಸ್ವಾಭಾವಿಕವಾಗಿ ಜಗತ್ತಾಗಿ ಪರಿಣಾಮಗೊಳ್ಳುತ್ತೆ ಅಂತ ಒಪ್ಕೊಂಡ್ರು ಕೂಡ ಅದಕ್ಕೆ ಏನು ಪುರುಷಾರ್ಥವೇ ಇಲ್ಲವಾದ್ದರಿಂದ ಅದರಿಂದ ಆಯ್ತು ಹೇಳೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ ನೀನೇ ಹೇಳಿದೆ ಯಾವುದೇ ಮಂದೋಪಕ್ರಮದಲ್ಲೂ ಕೂಡ ಪುರುಷಾರ್ಥ ಇರಬೇಕು. ಪರಮೇಶ್ವರ ಜಗತ್ ಸೃಷ್ಟಿ ಮಾಡ್ದಾನೆ ಅಂದರೆ ಏನಕ್ಕಾಗಿ ಮಾಡ್ದ ಅವನಿಗೊಂದು ಪ್ರಯೋಜನ ಇರಬೇಕಲ್ಲ ಅಂತ ಆ ಪ್ರಶ್ನೆ ನಿಂಗೆ ಬರಲ್ಲ. ಯಾವುದೇ ಎಲ್ಲೇ ಏನೇ ಕ್ರಿಯೆ ಮಾಡಬೇಕಾದ್ರೂ ಪ್ರಯೋಜನ ಮನುದ್ದಿಶ್ಯ ನಮ್ಮಂದೋಪಿ ಪ್ರವರ್ತತೆ ನೀನಂದೆ ಪ್ರಯೋಜನ ಇದೆ ಯಾರು ಏನು ಕ್ರಿಯೆ ಮಾಡಲ್ಲ ಅಂತ. ಈಗ ಪ್ರಧಾನಕ್ಕೆ ಏನಾಗಬೇಕಪ್ಪ ಜಗತ್ತಾಗಿ ಪರಿಣಾಮ ಆಗೋದ್ರಿಂದ ಪ್ರಧಾನಕ್ಕೆ ಏನು ಲಾಭ ಅರ್ಥಾಭಾವ ಪ್ರಯೋಜನ ಇಲ್ಲವಾದ್ರಿಂದ ಅದಾಗತ್ತೆ. ಅದು ಯಾರಿಗೋ ಪ್ರಯೋಜನಕ್ಕಾಗಿ ಯಾರೋ ಮಾಡ್ತಾರೆ ಅರ್ಥ ಏನು ಎಲ್ಲ ಆತ್ಮವಸ್ತು ಕಾಮ ಹೋಗ್ತಿರ್ತೀವಿ ಅದರ ಪ್ರಯೋಜನ ಬೇಕಾದ್ರು ಯಾರ್ದೋ ಪ್ರಯೋಜನ ಯಾರೂ ಆಗಲ್ಲಪ್ಪ. ನದಿ ಪರೋಪಕಾರ ಭಾಂತಿ ನದಿ ಅನ್ನು ನಾನು ಕಡೆಯಿಂದ ಹೊರತು ನದಿ ಕಡೆಯಿಂದ ಅಲ್ಲಪ್ಪ. ಅದೇ ನಾನು ಉಪಕಾರ ಮಾಡ್ತಾ ಇದ್ದೀನಿ ಅದೇ ಅಂದ್ಕೊಂಡಿಲ್ಲಪ್ಪ ನನ್ನ ಉಪಕಾರವಾಗುತ್ತೆ ಜನರಿಗೆ ಅಂತ ಅನ್ಕೊಳ್ತ ಆ ನದಿ ಎಲ್ಲಿ ತಗ್ಗಿದ್ದೆ ಹೊರ್ಕೊಂಡು ಹೋಗ್ತಾ ಇರುತ್ತೆ ಸಮುದ್ರವರೆಗೂ ಅಷ್ಟೇ ಅದು ಮರವೂ ಅಷ್ಟೇ ತನ್ನ ಸಂತತಿ ಹೆಚ್ಚಾಗಲಿ ಅಂತೇಳಿ ಹಣ್ಣು ಬಿಡುತ್ತೆ ಅಂದ್ರೆ ನಾನು ತಿನ್ನಲಿ ಹಣ್ಣು ಬಿಡೋದಪ್ಪ ಮರ ಏನೋ ತಾನು ಸೋಂಪ ಬೆಳಿಬೇಕು ಅಂತ ಬೆಳಿತೀರಿ ಹೊರತು ನೆರಳಾಗಿ ಬೆಳೆಯಲ್ಲಪ್ಪ ಅದು ನೀವು ನೆರಳಾಗಿ ಉಪಯೋಗಿಸ್ತಾ ಇದ್ದೀರಾ ಆ ಹಣ್ಣು ನೀವು ತಿನ್ನೋ ಉಪಯೋಗಿಸ್ತಾ ಇದ್ದೀರಾ ಅದು ಮರಕ್ಕೆ ಇಚ್ಛಾರ ಅದನ್ನು ಕಿತ್ತು ಹಣ್ಣು ತಿನ್ನಲಿ ಅಂತ ಎಲ್ಲೂ ಪರೋಪಕಾರ ಇಲ್ಲ ಎಲ್ಲ ಸ್ವಾರ್ಥ ಪ್ರಯುಕ್ತವಾಗಿಯೇ ಪ್ರಯುಕ್ತಿ. ಇವಾಗ ಪ್ರಧಾನಕ್ಕೆ ಏನಪ್ಪ ಸ್ವಾರ್ಥ ಏನು ಇದೆ ಅದ್ಮೇಲೆ ಹೆಂಗಪ್ಪ ಪ್ರವೃತ್ತಿ ಆಗತ್ತೆ ಸ್ವಾಭಾವಿಕಿ ಪ್ರಧಾನ ಪ್ರವೃತ್ತಿ ಇತಿ ನಭವತಿ ಇತಿ ಸ್ಥಾಪಿತ ಸ್ವಾಭಾವಿಕಿ ಪ್ರಧಾನ ಪ್ರವೃತ್ತಿ ನಭವತಿ ಇತಿ ಸ್ಥಾಪಿತ ಹಿಂದಿನ ಸೂತ್ರದಲ್ಲಿ ಏನು ನಾವು ನೆಲೆಗೊಳಿಸಿದ್ದೀವಿ ಪ್ರಧಾನ ಪ್ರವೃತ್ತಿಯು ಸ್ವಾಭಾವಿಕವಾದದ್ದು ಎಂದೆಲ್ಲ ಅದು ಆಗಲ್ಲ. ಸಹಜವಾಗಿಯೇ ಪ್ರಧಾನಕ್ಕೆ ಪ್ರವೃತ್ತಿ ಆಗುವುದು ಒಂದಲ್ಲ ಅನ್ನೋ ವಿಚಾರವನ್ನು ನಾವು ನೆಲೆಗೊಳಿಸಿದ್ದೀವಿ ಸಿದ್ಧಗೊಳಿಸಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಸ್ವಾಭಾವಿಕವಾಗಿ ಪ್ರವೃತ್ತಿ ಬರೋಲ್ಲ ಪ್ರಧಾನಕ್ಕೆ ಅಂತ ಹೇಳಿದೆ. ಈಗ ಇನ್ನೊಂದು ಪ್ರಶ್ನೆ ಅಥಾಪಿ ನಾಮ
ಅಚಾಪಿ ನಾಮ ಭವತಃ ಶ್ರದ್ಧಾಂ ಅನುರುಧ್ಯಮಾನಾಃ ಭವತಃ ಶ್ರದ್ಧಾಂ ಅನುರುಧ್ಯಮಾನಾಃ ಸ್ವಾಭಾವಿಕೀಮೇವ ಪ್ರಧಾನಸ್ಯ ಪ್ರವೃತ್ತಿಂ ಅಭ್ಯುಪಗಚ್ಛೇಮ ಸ್ವಾಭಾವಿಕೀಮೇವ ಪ್ರಧಾನಸ್ಯ ಪ್ರವೃತ್ತಿಂ ಅಭ್ಯುಪಗಚ್ಛೇಮ ತಥಾಪಿ ದೋಷಃ ಅನುಷಜ್ಯತೈವ ತಥಾಪಿ ದೋಷಃ ಅನುಷಜ್ಯತೈವ 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 ತಪ್ಪೋದು ಬಿಟ್ಟೆ ಅನುಷಜ್ಯೇತ ಅನುಷಜ್ಯತೈವ ಏನು ಆಯ್ತು ನಾವೇನೋ ಅಂದ್ವಿ ಸ್ವಾಭಾವಿಕ ಪ್ರವೃತ್ತಿ ಆಗಲ್ಲ ಕಣಪ್ಪ ಅಂತ ನೀನು ಇಲ್ಲೆಲ್ಲ ಸ್ವಾಭಾವಿಕ ಪ್ರವೃತ್ತಿ ಆಗತ್ತೆ ಅಂತಿದೀಯ ಆಯಿತು ನಿನ್ನಂಗೆ ಬರೋಣ ಸ್ವಾಭಾವಿಕ ಪ್ರವೃತ್ತಿ ಆಗತ್ತೆ ಅಂತ ಒಪ್ಕೊಂಡ್ರು ಇವಾಗ ಭವತಃ ಶ್ರದ್ಧಾಂ ಭವತಃ ಇತ್ತೆ ಸಾಂಖ್ಯ ಸಾಂಖ್ಯನಾಗಿರೋ ನಿನ್ನ ಶ್ರದ್ಧೆ ನಿನ್ನ ನಂಬಿಕೆ ನೀನಂತಿದೀಯಾ ಪ್ರಧಾನ ಜಗತ್ಭಾವತ್ತೆ ನೀನು ಒಪ್ಪಿದೆ ಅದನ್ನು ಅನುರುದ್ಧಮಾನನ ಅನುಸರಿಸಿದವರಾಗಿ ಅಂತ ಅನುರುಂಧೇ ಅನುಸರಿಸ ಮಾಡೋದು ಒಪ್ಪೋದು ಅಂತ ನಿನ್ನ ಶ್ರದ್ಧೆಯನ್ನು ಒಪ್ಕೊಂಡ್ರು ಕೂಡ ಏನೋ ಸ್ವಾಭಾವಿಕವಾಗಿ ಪ್ರಧಾನಿಕ ಪ್ರವೃತ್ತಿ ಆಗತ್ತೆ ಅಂತ ನಾವು ಒಪ್ಕೊಳ್ತೀವಿ ಅದು ಒಪ್ಕೊಂಡ್ರೂ ಕೂಡ ದೋಷ ಅನ್ನೋದು ಇದೆಯಲ್ಲ ಅದು ಅಂಟ್ಕೊಂಡೇ ಅಂಟ್ಕೊಳ್ಳುತ್ತೆ ಅದು ತಪ್ಪೋದೇ ಇಲ್ಲ ಅದರಲ್ಲೂ ದೋಷ ಬಂದೇ ಬರುತ್ತೆ ಅದು ಕೂಡ ಹೊಂಗಳ ಆಗದೆ ಇರುವಂಥದ್ದೇ ಆಗಿದೆ ಆ ಒಪ್ಪಿಗೆ ಅದನ್ನೂ ಕೂಡ ಪ್ರೂವ್ ಮಾಡೋಕ್ಕಾಗೋಲ್ಲ ಪ್ರಧಾನ ಜಗತ್ ಕಾರಣ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಹೇಗೆ ಕುತಃ ಕುತಃ ಅರ್ಥಾಭಾವ ಅರ್ಥಾಭಾವ ಯಾಕಂತೀರ ಏನು ಪ್ರಯೋಜನ ಪ್ರಸಾದಕ್ಕೆ ಹಾಲಿಗೆ ಮೊಸರಾಗೋದಕ್ಕೆ ಏನು ಪ್ರಯೋಜನ ಹಾಲಿಗೆ ಹಾಲು ಪ್ರಯೋಜನ ಅಂತ ಮೊಸರಾಗೋದು ಮಣ್ಣಿಗೆ ಪ್ರಯೋಜನ ಆಗಿರೋ ಗಡಿ ಆಗೋದು ಪ್ರಯೋಜನ ಅದಕ್ಕೋ ಪ್ರಯೋಜನ ನಮಗೋ ನಮ್ಮ ಪ್ರಯೋಜನ ಅಲ್ಯಾಕಾಗಬೇಕು ನಿನ್ನ ಪ್ರಯೋಜನಕ್ಕೆ ನಾನು ನಿನ್ನ ಪ್ರಯೋಜನ ಅಂದ್ರೆ ನಾನು ಸಿನಿಮಾ ಮಾಡ್ಕೊಡ್ಕೊಲ್ಲ ನನಗೆ ಗ್ರಹಚಾರ ಇದೆಯಾ ತಾಯಿ ಮಗುವನ್ನ ಬೆಳೆಸೋದು ಕೂಡ ತಾಯಿಗೆ ಸುಖ ಆದ್ರಿಂದ ನನ್ನ ಮಗು ಚೆನ್ನಾಗಿದೆ ನನಗೆ ಆನಂದ ನನ್ನ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ನಗ್ನಗಿರ್ತ ಒಳ್ಳೆ ಉದ್ಯಮ ನಂಗೆ ಖುಷಿ ಅಂತ ಹೇಳಿ ತಾಯಿ ತನ್ನ ಸುಖಕ್ಕಾಗಿಯೇ ಮಗುವನ್ನು ಬೆಳೆಸುತ್ತಾಳೆ ಹೊರತು ತನಗೇನು ಸುಖವಿಲ್ಲ ಅಂದ್ರೆ ಬೆಳೆಸಲ್ಲಪ್ಪ ಸುಮ್ಮನೆ ಮಗುಂದು ಯಾವುದೋ ಮಗುವನ್ನು ಬೆಳೆಸಲ್ಲಪ್ಪ ಅವ್ರ ತಾಯಿ ತನ್ನ ಮಗುಂದು ಆಗ್ಬೇಕು ತನ್ನತನ ಮತ್ತು ತನ್ನತನದಿಂದ ಅದಕ್ಕೆ ಪ್ರೀತಿ ಬಂದು ಸುಖವಾಗುತ್ತೆ ಪ್ರೇಮ ಕೊಟ್ಟಾಗೆ ಇವಾಗ ನಾವು ಇಲ್ಲಿದ್ದೀವಿ ಇಲ್ಲಿ ಬೆಂಗಳೂರಲ್ಲೆಲ್ಲೋ ಇದ್ದೀವಿ ಯಾವುದೋ ಒಬ್ಬ ಸಿನಿಮಾ ತಾರೆಯೋ ಕ್ರಿಕೆಟ್ ಪ್ಲೇಯರೋ ಯಾವುದೋ ಒಂದು ವಾಲಿಬಾಲ್ ಫುಟ್ಬಾಲಲ್ಲೋ ಚೆಸ್ಸಲ್ಲೋ ಭಾರಿ ಬರುತ್ತೆ ಅವನೆಲ್ಲೋ ಅಮೇರಿಕಾದಲ್ಲೋ ರಷ್ಯಾ ಎಲ್ಲೋ ಇರ್ತಾನೆ ಅವನ ಬಗ್ಗೆ ನಮ್ಮ ಬಗ್ಗೆ ಅವನಿಗೆ ಗೊತ್ತಿಲ್ಲ ನಮಗೆ ಅವನ ಬಗ್ಗೆ ಗೊತ್ತಿರುತ್ತೆ ಅವನು ಭಾಳ ಚೆನ್ನಾಗಿ ಆಡ್ತಾನೆ ನಾವು ಅವನನ್ನು ಅಲ್ಲೂ ತುಂಬ ಚೆನ್ನಾಗಿ ಆಡ್ತಾರೆ ನಾವು ಇಷ್ಟಪಡ್ತೀವಿ ಅವನ ಆಟವನ್ನು ಅವನ ಇದನ್ನು ಅವ್ರ ಆ್ಯಕ್ಟರೋ ಇಷ್ಟಪಡ್ತೀವಿ ಇಷ್ಟಪಟ್ಟು ನಾವು ಅದನ್ನು ಕಲ್ಪಿಸ್ಕೊಳ್ಳುವಾಗ ನಮಗೊಂದು ಆನಂದ ಆಗುತ್ತೆ ಈ ಆನಂದ ಅವನಿಗೂ ಆಗತ್ತೋ ಆಗಲ್ವೋ ಆ ಟೈಮಲ್ಲಿ ನಮಗಾಗುವ ಟೈಮಲ್ಲಿ ಅವನಿಗೇನಾಗಲ್ಲ ಹೀಗೆ ಭಗವಂತನ ಪ್ರೇಮಿಸುವಾಗ ಭಗವಂತನಿಗೂ ಪ್ರೀತಿ ಬರಬೇಕು ಎರಡು ಕಡೆಯಿಂದ ಪ್ರೀತಿ ಬರಬೇಕು ನಿಯಮ ಏನು ಪ್ರಶ್ನೆ ಮಾಡಿದ್ರು ನಾವು ಸ್ನೇಹಿತರು ಪರಸ್ಪರ ಪ್ರೀತಿ ಮಾಡೋದಾಗಲೇನೇ ನಮ್ಮ ಪ್ರೀತಿ ಬೆಳೆಯುತ್ತೆ ಹೊರತು ಇದೇ ಬೆಳೆ ಭಗವಂತನು ಕೂಡ ಅವನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಆದರೆ ನಮಗೆ ಭಗವಂತನ ಭಕ್ತಿ ಬರುತ್ತೆ ಕಣ್ರಿ ಭಗವಂತ ಪ್ರೀತಿಸ್ತಾನು ಇಲ್ಲ ಏನು ನಾವು ಮಾತ್ರ ಪ್ರೀತಿಸ್ತೀವಿ ಆದರೆ ನಮ್ಮ ಪ್ರೀತಿ ಅವನಿಗೆ ಮುಟ್ಟಿದೆಯಾ ತಲುಪಿದೆಯಾ ಅವನಿಗೆ ಇಷ್ಟವಾಗಿದೆಯಾ ಅವನು ನಮ್ಮನ್ನು ಪ್ರೀತಿಸಿದೆ ನಮ್ಗೆ ಗೊತ್ತಾಗೋದಿಲ್ವಲ್ಲ ಹೇಗೆ ಆನಂದ ಅಂತ ಹೇಳ್ತೀರಾ ಅಂತ ಒಬ್ರು ಕೇಳಿದರು ಅಲ್ಲ ಇದೇ ವಿಷಯ ಕೊಟ್ಟೆ ಏನಪ್ಪ ನೀವು ಯಾರನ್ನೋ ಇಷ್ಟಪಡ್ತೀರಾ ಯಾವನು ಬಾತಮ್ ಅಂತೇಳಿ ಒಬ್ಬ ಕ್ರಿಕೆಟ್ ಪ್ಲೇಯರು ಅವ್ನು ಚೆನ್ನಾಗಿ ಆಡ್ತಾನೆ ನಿಮ್ಗೆ ಭಾರಿ ಇಷ್ಟ ರಿಚರ್ಡ್ ಪ್ಲೇಯರು ನಿಮಗೆ ಅವನ ಆಟ ಇಟ್ಬಿಟ್ಟು ನೀವು ಖುಷಿ ಪಡ್ತೀರಾ ಅದರಿಂದ ಅವನು ಆಡೋದನ್ನು ಅವನು ಅದನ್ನು ಅವನಿಗೇನು ಗೊತ್ತಾಗಲ್ಲಪ್ಪ ನೀವು ಖುಷಿ ಪಡೋದು ನೀವು ಇಷ್ಟಪಡೋದು ಅದು ನಿಮ್ಗೆ ಆನಂದ ಆಗುತ್ತೋ ಇಲ್ವೋ ಅದೇ ರೀತಿ ಭಗವಂತನ ಪ್ರೇಮಿಸೋದ್ರೆ ನಿಮ್ಗೆ ಆನಂದ ಆಗ ಸಾಕು ಭಗವಂತನು ನಿಮ್ಮನ್ನು ಪ್ರೀತಿಸ್ಬೇಕು ಅಂತ ಯಾಕೆ ನೀ ನಿಯಮ ಅಂತ ಒಂದು ಎರಡನೇದಾಗಿ ಭಗವಂತ ಪ್ರೀತಿಸೋದು ಅನ್ನೋ ಬೇರೆ ಒಂದು ಹೊಸ ವ್ಯಾಪಾರ ಅಲ್ಲ ಸ್ವಯಂ ಪ್ರೇಮ ಸ್ವರೂಪ ನೀನು ಏನು ಪ್ರೀತಿಸಿ ಆನಂದ ಪಡ್ತೀಯಾ ಆನಂದ ರೂಪವಾಗಿ ಅವ್ನು ತೋರ್ಕೊಳ್ಳೋದು ನೀನು ಯಾರನ್ನೋ ಪ್ರೀತಿ ವ್ಯಕ್ತಿಯನ್ನೋ ವಸ್ತುವನ್ನು ಪ್ರೀತಿಸ್ತೀಯಲ್ಲ ಪ್ರೀತಿಸಿದಾಗ ನಿನ್ನ ಮನಸ್ಸಿನಲ್ಲಿ ಒಂದು ಸಾತ್ವಿಕತೆ ಬರುತ್ತಲ್ಲ ಆನಂದ ಬರುತ್ತಲ್ಲ ಆ ಆನಂದ ಅವನದೇ ಅಂಶ ಅದು ಹಾಗಾಗಿ ಪರಮಾತ್ಮ ಪ್ರೀತಿಸೋದು ಅನ್ನೋದು ಒಂದು ಕ್ರಿಯೆ ಅಲ್ಲ ಮತ್ತು ಒಂದು ಹೊಸದಾದ ವ್ಯಾಪಾರವಲ್ಲ ನಿತ್ಯ ಪ್ರೇಮ ಸ್ವರೂಪ ನಿತ್ಯ ಪ್ರೀತಿ ಮಾಡ್ತಾ ಇರೋದೇ ಅವನ ಸ್ವಭಾವ ಹಾಗಾಗಿ ಪರಮಾತ್ಮನ ಪ್ರೇಮ ಯಾವಾಗಲೂ ಇದೆ ನಮ್ಮ ಮೇಲೆ ನಮಗೆ ಒಮ್ಮೊಮ್ಮೆ ಪರಮಾತ್ಮನ ಪ್ರೇಮ ಒಮ್ಮೊಮ್ಮೆ ವಿಷಯಮೆ ಪ್ರೇಮ ಒಮ್ಮೊಮ್ಮೆ ಕೋಪ ತಾಪ ಬೇಜಾರು ನೂರಾರು ವಿಕಾರಗಳು ನಮ್ಮ ಮನಸ್ಸಲ್ಲಾಗತ್ತೆ ಆದರೆ ಭಗವಂತನಿಗೆ ಈಗ ಎರಡು ಮೂರು ಇಲ್ಲ ಭಗವಂತನು ಪ್ರೇಮ ಮೂರ್ತಿ ಆನಂದ ಮೂರ್ತಿ ಅವನು ಪ್ರೇಮ ಸಾಗರ ಪ್ರೇಮ ಸ್ವರೂಪ ಆನಂದ ಸ್ವರೂಪ ಹಾಗಾದ್ರಿಂದ ಅವನು ನಮ್ಮನ್ನು ಪ್ರೀತಿಸೋಲ್ಲ ಅನ್ನೋದೇ ಇಲ್ಲ ಅವನು
ಹೇಗೆ ಅಂದರೆ ಈ ಜೀವರೂಪದಾಗಿ ನಾನು ಪ್ರೇಮ ರೂಪನ ಅವನೇ ಎತ್ಕೊಂಡಿರೋದು. ಈ ನಮ್ಮನ್ನು ಹಿಂದ್ಗಡೆಯಿಂದ ಯಾರಾದ್ರು ಕಟ್ಕೊಂಡ್ಬಿಟ್ರೆ ನಮ್ಮನ್ನು ಯಾರು ಕಟ್ಕೊಂಡಿದ್ದೀರ ಅಂತ ಗೊತ್ತಾಗಲ್ಲ. ನಮ್ಮ ನಮ್ಮ ಮುಂದೆ ಐತಿ, ನಮ್ಮ ನಮ್ಮ ಒಂದು ಇದೇ ಮಾಡ್ತಿದ್ದಾರೆ, ಈಗ ತಿರುಗದೇ ಹಾಗೆ ಏನೋ ಇಟ್ಬಿಟ್ಟಿದ್ದಾರೆ, ನಾವು ಇಲ್ಲಿದ್ದೀವಿ. ಯಾರ ಹಿಂದೆ ಬಂದು ನಮ್ಮನ್ನು ಕಟ್ಕೊಂಡ್ಬಿಡ್ತಾರೆ, ಅನ್ನ ಪ್ರೇಮ ಕಟ್ಕೊಳ್ತಾರೆ. ಆ ಕಟ್ಕೊಂಡವ್ರಿಗೆ ಇವು ನಮ್ಮ ಸ್ನೇಹಿತನ ಕಟ್ಕೊಂಡೇ ಸಂತೋಷ ಆಗ್ತಾ ಇರುತ್ತೆ. ಇವರು ಯಾರೋ ಕಟ್ಕೊಂಡ್ರು ಅಷ್ಟೇ ಗೊತ್ತಾಗ್ತಾ ಇರುತ್ತೆ, ಆದರೆ ಯಾರು ಕಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಇವರಿಗೆ ಏನಂತೆ, ಅಯ್ಯೋ ನನ್ನ ಯಾರೋ ಕಟ್ಕೊಂಡಿದ್ದಾರಲ್ಲ, ಅಯ್ಯೋ ಅವ್ರು ನನಗೆ ತುಂಬ ಆತ್ಮೀಯನ್ನು ಪ್ರೀತಿಸ್ತಾ ಇದ್ದಾನೆ, ಆದರೆ ಅವ್ರಿಗೂ ಸಂತೋಷ ಆಗ್ತಾ ಇದೆಯೋ ಅನ್ನೋದು ಇವನಿಗೆ ಗೊತ್ತಾಗಲ್ಲ. ಆದರೆ ಇವನು ಮೂರ್ಖ, ಇವನು ಏನಕ್ಕೋಬೇಕು, ಕಟ್ಕೋಬೇಕಾದ್ರೆ ಪ್ರೇಮ ಇರಲೇಬೇಕು ಅಂತ ಗೊತ್ತಿಲ್ಲ. ಹಾಗೆ ಭಗವಂತ ಆತ್ಮನಾಗಿ ನಮಗೆ ಜೀವನಾಗಿ ತೋರ್ಕೊಂಡಾಗ ಅತ್ಯಂತ ಪ್ರೇಮ ಮೂರ್ತಿಯಾಗಿದ್ದಾನೆ. ಈ ಜೀವನಿಗೆ ಏನಾಗ್ತಿದೆ ಅಂದರೆ ಆ ಕಡೆ ಗಮನ ಇಲ್ಲವಲ್ಲ, ಅವನಿಗೆ ನಮ್ಮ ಪ್ರೇಮ ಇಲ್ಲ ಅಂತ ಕಲ್ಪಿಸ್ತಾ ಇದ್ದಾನೆ. ಅವನಿಗೆ ಪ್ರೇಮ ಆಗೋದು ಆಗಲಿ ಎರಡು ಟೈಮೇ ಇಲ್ಲ, ಎರಡು ಕಾಲವೇ ಇಲ್ಲ ಭಗವಂತನಿಗೆ. ಪ್ರೇಮ ಒಂದೇ, ಬೆಂಕಿಗೆ ಹೇಗೆ ಉಷ್ಣ ಸ್ವರೂಪವೋ, ಸಕ್ಕರೆ ಹೇಗೆ ಸಿಹಿ ಸ್ವರೂಪವೋ, ಪರಮಾತ್ಮನಿಗೆ ಪ್ರೇಮ ಸ್ವರೂಪ ಸ್ವಭಾವ ಅದು. ಅದು ಮಾಡೋದಲ್ಲ, ಕ್ರಿಯೆ ಅಲ್ಲ. ಹಾಗಾದರೆ ನಿತ್ಯ ಪ್ರೇಮ ಭಗವಂತನಿಗೆ ನಮ್ಮಲ್ಲಿದೆ, ನಮಗಿಲ್ಲ. ನಮಗೆ ಟಿ ವಿ ಮೇಲೆ ಪ್ರೇಮ, ಬಂಗಾರದ ಮೇಲೆ ಪ್ರೇಮ, ಮಕ್ಕಳ ಮೇಲೆ ಪ್ರೇಮ, ಇನ್ಯಾವುದೋ ಲೌಕಿಕವಾದ ಪದಾರ್ಥದ ಮೇಲೆ ಪ್ರೇಮ ಬಿಟ್ಟರು ನಾವು ಮೋಸ ಹೋಗಿ ದುಃಖಕ್ಕೆ ಗೀಡಾಗ್ತಾ ಇದ್ದೀವಿ. ನಮಗೆ ಎಲ್ಲ ಭಾವಗಳು ಉಂಟು, ಕೆಲವೊಮ್ಮೆ ಕೋಪ, ಕೆಲವೊಮ್ಮೆ ಬೇಜಾರು, ಕೆಲವೊಮ್ಮೆ ಅಸಹನೆ, ಕೆಲವೊಮ್ಮೆ ಕಸಿಬಿಸಿ, ಕೆಲವೊಮ್ಮೆ ಅಸೂಯೆ, ಕೆಲವೊಮ್ಮೆ ದುಃಖ, ಎಲ್ಲವೂ ಉಂಟು. ಅವನಿಗೆ ಅದೆಲ್ಲ ಇಲ್ಲ, ಎಲ್ಲ ವಿಕಾರವೂ ಅವನಿಗಿಲ್ಲ. ಅವನಿಗೆ ಏಕರೂಪವಾದಂತಹ ಸ್ವಭಾವ ಅದನ್ನು ನೀನು ಶಾಸ್ತ್ರದಿಂದಲೂ ಅನುಭವದಿಂದಲೂ ಗುರುಗಳು ತಿಳ್ಕೊಬೇಕು ನೀನು. ಹಾಗೆ ನಿಮ್ಗೆ ಏನಾಗಬೇಕು, ನೀನು ಎಲ್ಲ ಬಾಹ್ಯ ವಿಷಯದ ಎಲ್ಲ ಇದನ್ನು ಬಿಟ್ಕೊಂಬಿಡು, ಎದ್ಕೊಂಡ್ಬಿಡುತ್ತೆ. ಅದೇ ಭಗವಂತನೇ ನೀನಾಗ್ಬಿಡ್ತೀಯ. ನಿನಗೂ ಭಗವಂತನಿಗೂ ಬೇರೆ ಬೇಗ ಬರದೇನೆ ನೀನು ಪ್ರೇಮ ಸಾಗರದಲ್ಲಿ ಮರ್ಜಾಗ್ಬಿಡ್ತೀಯ, ನೀನು ಆನಂದ ಸಾಗರ ನೀನು ಒಂದಾಗ್ಬಿಡ್ತೀಯ. ಅವಾಗ ಆನಂದ ಆನಂದ ವಿಭಾಗವಿಲ್ಲದ ಕೇವಲ ಆನಂದ ಸ್ವರೂಪ. ಜ್ಞಾನ ನಿಲ್ತಾ ಇರಲ್ಲ, ಹುಚ್ಚುಚ್ಚ ಅಂತದ ಹಂಗಲ್ಲ ಅನ್ನಲ್ಲ ಜ್ಞಾನಿ, ಹಂಗಲ್ಲ ಮಾಡಲ್ಲ ಜ್ಞಾನ. ಯಾಕೆ ನಗಬೇಕು, ನಗೋಕ್ಕೆ ಅಂದರೆ ಖುಷಿಯಾಗ್ತಾ ಇದೆ, ನಗ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ಜ್ಞಾನಿಯಿಂದ ಹಂಗಲ ಇರಲ್ಲ ಜ್ಞಾನಿ, ಜ್ಞಾನಿ ಸಹಜವಾಗಿರ್ತಾನೆ. ಭಗವಂತ ಹೇಗಿದ್ದಾನೋ ಹಾಗೇ ಇರ್ತಾನೆ ಅವನು, ಭಗವಂತನ ಸ್ವಭಾವವೇ ಅವನ ಸ್ವಭಾವ. ಅದೇ ಇವನಿಗೆ ಇವ್ ಬೇರೆ ಇದ್ದ ಸ್ವಭಾವ ಇಲ್ಲ, ಇವ್ ತರ ಹೋಗ್ಬಿಡ್ತು, ಇವ್ ಜೀವತ್ತ ಕಲ್ಸ್ಕೊಂಡ್ಬಿಟ್ಟ. ಇನ್ನು ಅದು ಏಕರೂಪ ಅದು, ಅಂದರೆ ಭಗವಂತನ ಪ್ರೇಮ ಅರ್ಥ ಮಾಡ್ಕೊಳ್ಳೋದು ಒಂದು ಸಾಧನ ಭಕ್ತಿಗೆ, ಅವನ ಮೇಲೆ ಅರ್ಥ ಮಾಡ್ಕೋಬೇಕು. ಟೈಮ್ ಆಯ್ತಾ, ಒಂದು ವಾಕ್ಯ ಓದ್ಬೇಡ. ಸ್ವಾಭಾವಿಕಿ ಇದಪ್ಪ, ಯದಿ ತಾವತ್ ಸ್ವಾಭಾವಿಕಿ ಪ್ರಧಾನಸ್ಯ ಪ್ರವೃತ್ತಿ, ಯದಿ ತಾವತ್ ಸ್ವಾಭಾವಿಕಿ ಪ್ರಧಾನಸ್ಯ ಪ್ರವೃತ್ತಿ, ಕಿಂಚಿದನ್ಯದಿಹ ಅಪೇಕ್ಷ್ಯತೆ, ಕಿಂಚಿದನ್ಯದಿಹ ಅಪೇಕ್ಷ್ಯತೆ, ಚೇತ ತತೋ ಯಥೈವ ಸಹಕಾರಿ ಕಿಂಚಿನ್ ನಾಪೇಕ್ಷ್ಯತೆ, ತತೋ ಯಥೈವ ಸಹಕಾರಿ ಕಿಂಚಿನ್ ನಾಪೇಕ್ಷ್ಯತೆ, ಏವಂ ಪ್ರಯೋಜನಮಪಿ ಕಿಂಚಿನ್ ನಾಪೇಕ್ಷಿಷ್ಯತೆ, ಏವಂ ಪ್ರಯೋಜನಮಪಿ ಕಿಂಚಿನ್ ನಾಪೇಕ್ಷ್ಯತೆ, ಇತ್ಯತಃ ಇತ್ಯತಃ ಪ್ರಧಾನಂ ಪುರುಷಸ್ಯ ಅರ್ಥಂ ಸಾಧಯಿತುಂ ಪ್ರವರ್ತತೆ, ಪ್ರಧಾನಂ ಪುರುಷಸ್ಯ ಅರ್ಥಂ ಸಾಧಯಿತುಂ ಒಂದು ವೇಳೆ ಪ್ರಧಾನದ ಪ್ರವೃತ್ತಿ ಸ್ವಾಭಾವಿಕ, ಅದಕ್ಕೆ ಇನ್ನೇನು ನಿಮಿತ್ತಾಂತರವಿಲ್ಲ, ಕಾರಣವಿಲ್ಲ. ನದಿ ಹರಿಯೋದು ಸ್ವಭಾವವೋ, ಬೆಂಕಿ ಮೇಲೆ ಕುರಿಯೋದು ಬಿಸಿಯಾಗಿರೋ ಸ್ವಭಾವವೋ, ಹಾಗೆ ಪ್ರಧಾನದ ಪ್ರವೃತ್ತಿ ಸ್ವಾಭಾವಿಕ ಅಂತ ಅನ್ನೋದಾದರೆ ಅದಕ್ಕೆ ಯಾವ ನಿಮಿತ್ತವೂ ಅಪೇಕ್ಷೆ ಇಲ್ಲ ಅಂತ ಅನ್ನೋದಾದರೆ ಹೇಗೆ ಹೇಗೆ ಸಹಕಾರಿ ಸಾಧನ ಇದೆಯಲ್ಲ, ದಂಡ ಚಕ್ರ ಕರಣೆ, ಅದಕ್ಕೂ ಇನ್ನೊಂದು ಅಪೇಕ್ಷೆ ಇಲ್ಲಪ್ಪ. ಕೋಲಿಗೆ ಇನ್ನೇನು ಅಪೇಕ್ಷೆ ಇದೆಯಾ, ಆ ಚಕ್ರಕ್ಕೆ ಇನ್ನೇನು ಅಪೇಕ್ಷೆ ಇದೆಯಾ, ಅದು ಉಳಿ ಕೊಡತಿ ಗರಗಸ ಆ ಇದು ಅವನು ಸಾಮಾನ್ಯ ಬಳಿ ಬಳಿ ಅದಕ್ಕೆ ಇನ್ನೊಂದು ಅಪೇಕ್ಷೆ ಇಲ್ಲಪ್ಪ, ಅದು ಅದಾಗೇ ಇರುತ್ತೆ. ಹಾಗೆ ಈ ಪ್ರಧಾನವಾಗಿಯೇ ಇರುತ್ತೆ, ಅದಕ್ಕೆ ಇನ್ನೊಂದು ಯಾವುದೂ ಅಪೇಕ್ಷೆ ಇಲ್ಲ ಅಂತ ಅನ್ನೋದಾದರೆ ಆ ಸಹಕಾರ ಸಾಧನವಾಗಿರುವಂಥದ್ದಕ್ಕೆ ಹೇಗೆ ಏನು ಪ್ರಯೋಜನ ಇಲ್ಲವೋ, ಏನಪ್ಪ ಪ್ರಯೋಜನ ಉಳಿಗೆ ಆ ಮರವನ್ನು ಕೆತ್ತಿ ಕೆತ್ತಿ ಏನು ಪ್ರಯೋಜನ, ಉಳಿಗೆ ಗರಗಸಕ್ಕೆ ಕುಯ್ದು ಕುಯ್ದು ಏನು ಪ್ರಯೋಜನ, ಗರಗಸಕ್ಕೆ ಗರಗಸಕ್ಕಾಗಿ ಉಳಿಗಾಗಲಿ ಸುಸ್ತಿಗಾಗಲಿ ಹೇಗೆ ಪ್ರಯೋಜನವಿಲ್ಲವೋ, ಹಾಗೆ ಪ್ರಧಾನಕ್ಕೂ ಕೂಡ ಸಹಜವಾಗಿ ಪ್ರವೃತ್ತಿ ಅಂತ ಅನ್ನೋದಾದರೆ ಅದಕ್ಕೂ ಏನು ಪ್ರಯೋಜನವಿಲ್ಲ ಅಂತ ಆಗೋದ್ರಿಂದ ಆವಾಗ ಪ್ರಧಾನವು ಪುರುಷನಿಗೆ ಏನೋ ಒಂದು ಪುರುಷಾರ್ಥವನ್ನು ಸಾಧನೆ ಮಾಡೋಕ್ಕೋಸ್ಕರಾಗಿ ತೊಡಗತ್ತೆ ಅಂತ ಅಂತೀಯಲ್ಲ, ಆ ಮಾತಿಗೆ ಅರ್ಥ ಇಲ್ಲ. ಅದಕ್ಕೆ ಅರ್ಥ ಉಳಿ ಗರಗಸ ಸುಸ್ತಿಗೆ ಮುಂತಾದವು ಏನೋ ಪ್ರಯೋಜನಕ್ಕಾಗಿ ಅಂತ ಅದನ್ನು ಮಾಡುತ್ತಪ್ಪ, ಅದಕ್ಕೆ ಆ ಪ್ರಯೋಜನದ ಅಪೇಕ್ಷೆ ಇದೆಯಾ? ಹೇಗೆ ಸಹಕಾರಿ ಕಿಂಚಿತ್ ಯಥಾ ನಾಪೇಕ್ಷತೆ, ಸಹಕಾರಿ ಸಹಕಾರಿ ಸಾಧನ ಅಂತ, ಸಹಕಾರಿ ಸಾಧನವಾದದ್ದು ಹೇಗೆ ಇನ್ನೊಂದನ್ನು ಅಪೇಕ್ಷಿಸ್ಕೊಳ್ಳೋ, ಉಪಾದಾನ ಕಾರಣವೂ ಇನ್ನೊಂದನ್ನು ಅಪೇಕ್ಷಿಸ್ಕೊಳ್ಳಲ್ಲ, ಪ್ರಧಾನ ಉಪಾದಾನ ಕಾರಣ
ಅದು ಸಹಕಾಲ ಸಾಧನದಂತೆ ತನ್ನಷ್ಟಿಗೆ ತಾನೇ ತೊಡಗುತ್ತೆ ಅಂತಂದ್ರೆ, ಸಹಕಾಲ ಸಾಧನಕ್ಕೆ ಹೇಗೆ ಪ್ರಯೋಜನವಿಲ್ಲವೋ ಇದಕ್ಕೂ ಏನು ಪ್ರಯೋಜನವಿಲ್ಲ ಅಂತಾಗಿ ಪುರುಷನಿಗೆ ಭೋಗಾಪವರ್ಗಂತನ್ನು ಕೊಡೋಕ್ಕೋಸ್ಕರವಾಗಿ ಪ್ರಧಾನ ತೊಡಗುತ್ತೆ ಅಂತಂದ್ರೆ ನಮ್ಮ ಸಹಕಾರಿ ಸಾಧನಗಳು ತನ್ನಷ್ಟಕ್ಕೆ ತಾನೇ ಹೇಗೆ ತೊಡಗುತ್ತೆ? ನಿಮಿತ್ತ ಕಾರಣ ಒಂದು ಬೇಕಲ್ಲ. ಅಲ್ಲ ಅಲ್ಲ, ಅದನ್ನ ಇಟ್ಕೊಂಡು ಒಪ್ಪಿದ್ರೆ ಅವನೇ ಅಂತಾನೆ. ಅದಕ್ಕೆ ಹೇಗೆ ಮಣ್ಣಿಗೆ ಚೇತನತ್ವ ಇಲ್ವೋ ಸಹಕಾರಿ ಸಾಧನಕ್ಕೂ ಚೇತನತ್ವ ಇಲ್ಲ, ಹಾಗೆ ಮಣ್ಣು ಹೇಗೆ ಸಹಜವಾಗಿ ಗಡಿಯಾಗುತ್ತೆ ಅಂತಂತೀರೋ ಸಹಕಾರಿ ಸಾಧನವು ಮಣ್ಣಿಗೆ ಸಹಜವಾಗಿಯೇ ವ್ಯಾಪಾರ ಮಾಡುತ್ತೆ, ಅದಕ್ಕೆ ತನ್ನ ಪ್ರಯೋಜನ ಇಲ್ಲ ಅಂತ ಅಷ್ಟೇ. ನಿಮಿತ್ತ ಬೇಕೋ ನಿಮಿತ್ತ ಅಲ್ಲಿ ಚೇತನವಾದ ಪುರುಷನ ಅಧ್ಯಕ್ಷತೆಯಲ್ಲಿ ತೊಡಗುತ್ತೆ ಅಂತ ಪ್ರಧಾನ ಹೇಳ್ತಾನೆ. ಇಲ್ಲೂ ಕೂಡ ಕುಂಬಾರ ಬಡಗಿ ಇವಳು ನಿಮಿತ್ತವನ್ನು ಪಡ್ಕೊಳ್ತಾ, ಆ ಸಹಕಾರಿ ಸಾಧನಕ್ಕೆ ಬೇರೆ ಪ್ರಯೋಜನ ಇಲ್ಲ. ಅದು ನಿಮಿತ್ತ ಕಾರಣ ಆಗಿರೋ ಕುಂಬಾರನಿಗೆ ಬಡಗಿಗೆ ಏನು ಉಪಯೋಗ ಮಾಡುತ್ತೆ, ಉಪಕಾರ ಮಾಡುತ್ತೆ, ಉಪಕಾರ ಮಾಡ್ಬೋದು ಅವರಿಗೆ, ಆದ್ರೆ ಅವುಗಳಿಗೆ ಏನ್ ಪ್ರಯೋಜನ? ಅದೇ ಪ್ರಧಾನ ಸಹಕಾರಿ ಸಾಧನ ಅಲ್ವಲ್ಲ ಅದು, ಸಾಧಾರಣ ಕಾರಣ ಅಲ್ವಾ? ಕರೆಕ್ಟ್. ಉಪಕಾರ ಉಪಾದಾನ ಕಾರಣವಾದ ಪ್ರಧಾನಕ್ಕೆ ಹೇಗೆ ಇದು ಸಹಕಾರಿ ಸಾಧನವಾದ ಇನ್ಸ್ಟ್ರೂಮೆಂಟ್ ಹೇಗೆ ಬೇರೆ ಪ್ರಯೋಜನ ಇಲ್ಲವೋ ಅದಕ್ಕೂ ಬೇರೆ ಪ್ರಯೋಜನ ಇಲ್ಲ. ಉಪಾದಾನ ಕಾರಣವಾದ ಪ್ರಧಾನಕ್ಕೂ ಬೇರೆ ಕಾರಣ, ಯಾಕಂದ್ರೆ ಅಚೇತನ ಅಂತಾನೆ, ಅವನು ಅಚೇತನ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಅಚೇತನ ಅಂತ ಒಪ್ಕೊಂಡಿರೋದ್ರಿಂದ ಆ ಅಚೇತನವಾದ ಪ್ರಧಾನಕ್ಕೆ ಬೇರೊಂದು ಪ್ರಯೋಜನ ಇಲ್ಲಪ್ಪ. ಅವನು ಏನಂತಾನೆ, ಹೌದು ಅದಕ್ಕೆ ಪ್ರಯೋಜನ ಇಲ್ಲವಾದರೂ ಪುರುಷನಿಗೆ ಭೋಗಾಪವರ್ಗವಾಗಲಿ ತೊಡಗುತ್ತೆ ಅಂತಾನೆ. ಅದೇನು ಹೇಳ್ತೀಯ ನೀನು, ಪುರುಷನಿಗೆ ಭೋಗಾಪವರ್ಗವಾಗಲಿ ಅನ್ನೋ ಆ ಅರಿವು ಅದಕ್ಕಿದೆಯಾ? ಈ ಸಹಕಾರಿ ಸಾಧನಕ್ಕೆ ಈ ಬಡಗಿಗೆ ಕುಂಬಾರನಿಗೆ ಅನುಕೂಲವಾಗಲಿ ಏನೋ ಅರಿವು ಇರುತ್ತಾ? ಅದಕ್ಕೇನು ಅರಿವು ಇರಲ್ಲಪ್ಪ. ಸಹಕಾರಿ ಸಾಧನಕ್ಕೆ ನಿಮಿತ್ತ ಕಾರಣ ಅಂತ ಅವ್ರು ಒಪ್ಕೊಳ್ಳೇಬೇಕಾಗತ್ತೆ. ಹಾ, ಪುರುಷ ನಿಮಿತ್ತ ಕಾರಣ ಒಪ್ಕೊಳ್ತಾನೆ, ಅವರು ಸಾಂಖ್ಯ ಒಪ್ಕೊಳ್ತಾನೆ. ಪುರುಷ ಉಪಾದಾನ ಕಾರಣ ಅನ್ನಲ್ಲ, ಪುರುಷ ನಿಮಿತ್ತ ಕಾರಣ, ಪ್ರಧಾನ ಉಪಾದಾನ ಕಾರಣ. ಆದರೆ ಪ್ರಧಾನ ಅಚೇತನ, ಅಚೇತನವಾದ ಪ್ರಧಾನ ಪುರುಷನಿಗಾಗಿ ತೊಡಗುತ್ತೆ ಅಂತಾನೆ. ಅಲ್ಲ, ಅಧೀನ ಅಲ್ಲ ಅಂತಾರಲ್ಲ ಅವರು, ಅಧೀನ ಅಲ್ಲ ಹೌದು, ಅದು ಉದ್ದೇಶ ಉಂಟು ಅಂತಾರೆ. ಅಧೀನವಲ್ಲ ಅಂತಾರೆ, ಅದೇ ಅದಕ್ಕೆ ಪರ್ಪಸ್ ಇದೆ. ಯಾಕೆಂದ್ರೆ ಅದು ಜಗತ್ತಾಗೋದು ಯಾತಕ್ಕಾಗಿ, ತನಗಾಗಿ ಅಂತೂ ಅಲ್ಲ, ತನಗಾಗಿ ಏನು ಜಗತ್ತಾಗಬೇಕಾಗಿಲ್ಲ. ಈ ಜೀವರುಗಳಿಗೆ ಸುಖವನ್ನು ದುಃಖವನ್ನು ಮೋಕ್ಷವನ್ನು ಕೊಡ್ತೀನಿ ಅಂತ ಹೇಳಿ ತೊಡಗುತ್ತೆ ಅಂತ ಅಂತಾರೆ. ಪುರುಷಸ್ಯ ಭೋಗಾಪವರ್ಗಾರ್ಥಂ ಪ್ರಧಾನಸ್ಯ ಪರಿಣಾಮ ಅಂತ ಅವ್ರದ್ದು ಸೂತ್ರ. ಅವರು ಅಲ್ಲಿ ಕೇಳ್ತಿದ್ದಾರೆ ಹೇಗೆ ನಿಮಿತ್ತ ಕಾರಣವಾಗಿ ಅದು ಸಹಕಾರಿ ಕಾರಣವಾಗಿರ್ತಕ್ಕಂಥ ಪದಾರ್ಥಕ್ಕೆ ಹೇಗೆ ಪ್ರಯೋಜನವಿಲ್ಲವೋ ಉಪಾದಾನ ಕಾರಣವಾಗಿರೋದಕ್ಕೂ ಪ್ರಯೋಜನವಿಲ್ಲ ಅನ್ನೋ ಸಮಾನ. ನಿಮಿತ್ತ ಸಹಕಾರಿ ಕಾರಣವಾಗಿರ್ತಕ್ಕಂಥ ನಿಮಿತ್ತವನ್ನು ಹೇಗೆ ಇಟ್ಕೊಳ್ಳುತ್ತೆ, ನಿಮಿತ್ತ ಕಾರಣ ಅಪೇಕ್ಷಿಸಿಕೊಳ್ಳುತ್ತೋ ಉಪಾದಾನ ಕಾರಣ ಪ್ರಧಾನವು ನಿಮಿತ್ತವಾಗಿ ಪುರುಷನ ಅಪೇಕ್ಷಿಸಿಕೊಳ್ಳುತ್ತೆ. ಆದರೆ ನೀವೇನಂತಿದ್ದೀರಾ, ಈ ಸಹಕಾರಿ ಕಾರಣವಾಗಿರ್ತಕ್ಕಂಥ ಹೇಗೆ ಪುರುಷನಿಗಾಗಿ ಇದೆ ಅನ್ನೋದು ಒಪ್ಕೊಳ್ಳೋ, ಹಾಗೆ ಪ್ರಧಾನವು ಪುರುಷನಾಗಿ ನೀನು ಹೆಂಗೆ ಒಪ್ಕೊಳ್ತೀಯ? ಪ್ರಯೋಜನ ಮಾಡುತ್ತೆ ಒಪ್ಪೋದಿಯೋ ಸಹಕಾರಿ ಸಾಧನಗೆ, ಅದಕ್ಕೆ ಅರಿವಿದೆಯೋ? ಉಳಿಗೆ ಸುತ್ತಿಗೆಗೆ ಕರಕಸಕ್ಕೆ ಈ ಬಡಗಿಗೆ ನಾನು ಸುಖ ಕೊಡ್ತೀನಿ ಅಂತ ಅರಿವಿದೆಯೋ? ಹೇಗಿಲ್ಲವೋ ಹಾಗೆ ಉಪಾದಾನ ಕಾರಣವಾಗಿರುವ ಪ್ರಧಾನಕ್ಕೂ ಅರಿವು ಇಲ್ಲ, ಅದು ಅದಕ್ಕಾಗಿ ತೊಡಗುತ್ತೆ ಯಾಕಂತೀಯ? ಅದು ಬರೋದಿಲ್ಲ ಅಂತ ಇದ್ದಾರೆ. ಯತೀವ ಸಹಕಾರಿ ಕಿಂಚಿನ್ನ, ಹೇಗೆ ಸಹಕಾರ ಸಾಧನವಾದದ್ದು ಏನನ್ನು ಅಪೇಕ್ಷಿಸ್ಕೊಳ್ಳೋದೋ ಅದೇ ರೀತಿ ಉಪಾದಾನ ಕಾರಣವಾದ ಪ್ರಧಾನವೂ ಕೋರೋಣ, ಏ ಅವು ಪ್ರಯೋಜನ ಅಪೇಕ್ಷಿಸಿಕೊಳ್ಳೋದಿಲ್ಲ ಅಂತಾದ್ದರಿಂದ ಪ್ರಧಾನವು ಪುರುಷನಿಗೆ ಪುರುಷಾರ್ಥ ಸಾಧನೆ ಮಾಡೋಕ್ಕೋಸ್ಕರ ತೊಡಗುತ್ತೆ ಅಂತ ಒಂದು ಪ್ರತಿಜ್ಞೆ ಮಾಡ್ತೀಯಲ್ಲ, ಆ ಪ್ರತಿಜ್ಞೆ ಬಿದ್ದೋಯ್ತು, ಅದಾಗೋದಿಲ್ಲ. ನಾಳೆ ಮುಂದೆ ಕಾಣ ಸೇದಿ ಬ್ರೂಯ ಗಾಳಿ.